ವೀಕ್ಷಕರೇ, ಸಾಕ್ಷಿ ನ್ಯೂಸ್ಗೆ ಸ್ವಾಗತ. ನಾನೈಶ್ವರ್ಯ. ಮೊದಲಿಗೆ ಹೆಡ್ಲೈನ್ಸ್. ವಿಟಿಯು ವಿಭಜನೆ ಕೈಬಿಡಬೇಕು, ಉತ್ತರ ಕರ್ನಾಟಕ ವಿರೋಧಿ ಮಾಡಬೇಕು, ಬೆಳಗಾವಿಯಲ್ಲಿ ನಾಗರಿಕರ ಬೃಹತ್ ಪ್ರತಿಭಟನೆ. ಉಗ್ರರನ್ನು ಭಾರತಾಂಬೆಗೆ ಬಲಿ ಕೊಡಬೇಕು, ಪಾಕಿಸ್ತಾನವನ್ನು ಬೇರು ಸಹಿತ ಕಿತ್ತು ಹಾಕಬೇಕು, ಕುಂದಾನಗರಿಯಲ್ಲಿ ವಕೀಲರ ಆಕ್ರೋಶ. ಯೋಧರನ್ನು ಬಲಿ ತೆಗೆದುಕೊಂಡವರ ರುಂಡ ಚೆಂಡಾಡಬೇಕು, ಉಗ್ರರಿಗೆ ಆಸರೆ ಕೊಟ್ಟವರನ್ನ ಭೂಪಟದಿಂದ ಅಳಿಸಿ ಹಾಕಬೇಕು, ಸಿರ್ಗುಪ್ಪದಲ್ಲಿ ಪಾಕಿಸ್ತಾನ ಬಾವುಟ ಸುಟ್ಟು ಜನರ ಆಕ್ರೋಶ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ವಿಭಜನೆ ವಿರೋಧಿಸಿ ವಿವಿಧ ಸಂಘಟನೆಗಳು ಮತ್ತು ಜನಪ್ರತಿನಿಧಿಗಳಿಂದ ಬೆಳಗಾವಿಯಲ್ಲಿ ಎಂದು ಕಂಡರಿಯದಂತ ಪ್ರಮುಖ ಪ್ರತಿಭಟನೆ ನಡೆಸಲಾಯಿತು. ಕಾಲೇಜು ವಿದ್ಯಾರ್ಥಿಗಳು ಮತ್ತು ಜನಪ್ರತಿನಿಧಿಗಳು ಪಕ್ಷ ಭೇದ ಮರೆತು ಬೆಳಗಾವಿಯ ಬೊಗಾರ್ವೆಸ್ನಿಂದ ಚನ್ನಮ್ಮ ವೃತ್ತದ ಮಾರ್ಗವಾಗಿ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿ ಕಚೇರಿಯ ಆವರಣದಲ್ಲಿ ಸಮಾವೇಶಗೊಂಡು ವಿಟಿಯು ವಿಭಜನೆ ಮಾಡದಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಸಂಸದ ಸುರೇಶ್ ಅಂಗಡಿ ಮಾತನಾಡಿ, ವಿಟಿಯು ವಿಭಜನೆಯನ್ನು ನಾವು ಸಂಪೂರ್ಣವಾಗಿ ಖಂಡಿಸುತ್ತೇವೆ, ಅದನ್ನು ಒಡೆಯುವುದಿಲ್ಲ ಎಂದು ಸಿಎಂ ಈಗಾಗಲೇ ಭರವಸೆ ನೀಡಿದ್ದಾರೆ. ಸಿಎಂ ಕೊಟ್ಟ ಮಾತನ್ನು ಈಡೇರಿಸಿಕೊಳ್ಳಬೇಕು ಎಂದರು. ಈಗಾಗಲೇ ಬೆಳಗಾವಿಯಲ್ಲಿ ಎಲ್ಲ ಸಮಾಜದ ಮುಖಂಡರು, ಎಲ್ಲ ಪಕ್ಷದ ಮುಖಂಡರು ಹಾಗೂ ಎಲ್ಲ ಪೂಜ್ಯರು ಮತ್ತು ಎಲ್ಲ ಶಾಲೆ ಕಾಲೇಜುಗಳನ್ನ ವಿದ್ಯಾರ್ಥಿಗಳು ಈ ವಿಶ್ವೇಶ್ವರಯ್ಯ ವಿಶ್ವವಿದ್ಯಾಲಯನ ತಾಂತ್ರಿಕ ವಿಶ್ವವಿದ್ಯಾಲಯನ ಯಾವುದೇ ಕಾರಣಕ್ಕೂ ಒಡಿಬಾರ್ದಂತೇಳಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತಂದಿದ್ದೀವಿ. ಇದನ್ನು ಒಡಿಬಾರ್ದು, ಮುಂದೆ ಇದನ್ನೇನಾದರೂ ಒಡೆದ ಅನಾಹುತಗಳಾದರೆ ಅದಕ್ಕೆ ಸರ್ಕಾರನೇ ಜವಾಬ್ದಾರಿ ಅಂತ ಎಚ್ಚರಿಕೆಯನ್ನು ಕೊಡಬಯಸ್ತಾರೆ. ಬಳಿಕ ಉತ್ತರ ಭಾಗದ ಶಾಸಕ ಅನಿಲ್ ಬೆನಕೆ ಮಾತನಾಡಿ, ವಿಟಿಯು ವಿಭಜನೆ ಮಾಡಲು ಅವಕಾಶ ಕೊಡುವುದಿಲ್ಲ, ಆದಾಗಿಯೂ ಸರ್ಕಾರ ವಿಭಜನೆ ಮಾಡಲು ಹೋದರೆ ಉತ್ತರ ಕರ್ನಾಟಕದ ಎಲ್ಲ ಶಾಸಕರು ರಾಜೀನಾಮೆ ಕೊಡುತ್ತೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವಿಟಿಯುವನ್ನು ಒಡೆಯುವುದನ್ನು ಪ್ರಯತ್ನ ಇತ್ತು, ಆದರೆ ಸನ್ಮಾನ್ಯ ದಕ್ಷಿಣ ಅಭಯ್ ಪಾಟೀಲ್ ಸಾಹೇಬರು ಮತ್ತು ನಾನು ಕೂಡ ಅಭಯ್ ಪಾಟೀಲ್ ಸಾಹೇಬರು ಲೆಟರ್ ಪ್ಯಾಡ್ ಮೇಲೆ 50ಕ್ಕಿಂತ ಜಾಸ್ತಿ ಶಾಸಕರ ಸಿಗ್ನೇಚರ್ ತಗೊಂಡು ಮೆಮೊರಂಡಮ್ ಕೊಟ್ಟೆವು. ನೆಕ್ಸ್ಟ್ ಡೇ ವಿಧಿಮಂಡಲ್ನಲ್ಲಿ ವಿಧಿಮಂಡಲ ಮುಗಿದ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಭೇಟಾದ ಮೇಲೆ, ಬ್ರದರ್ಸ್ ನಾ ಏನೂ ಮಾಡೋಕೆ ಹೋಗೋದಿಲ್ಲ, ವಿಟಿಯೋನ್ ಹೊಡೆಯೋಕೆ ಹೋಗೋದಿಲ್ಲ ಬ್ರದರ್ಸ್ ಅಂದಮೇಲೆ ನಾವು ಭಾಳ ಖುಷೀಲಿ ಬಂದೀವಿ. ಆದರೆ ನೆಕ್ಸ್ಟ್ ಡೇ ಅಭಯ್ ಪಾಟೀಲ್ ಸರ್ ಹೇಳಂಗತ್ತೆ ಅಲ್ಲಿ ಹಸನ್ನಲ್ಲಿ ಜಾಗ ನೋಡಿದು ಇಲ್ಲ ನೋಡಿದ ಮೇಲೆ ಮತ್ತು ನಮ್ಮ ಸಂಶಯ ಬರೋಕ್ಕಾದ್ಮೇಲೆ ನಾವು ಎಲ್ಲರೂ ಒಕ್ಕಟ್ಟು ಇವತ್ತು ಹೋರಾಟ ಮಾಡತ್ತೀವಿ. ರಾಜೀನಾಮೆ ಬಗ್ಗೆ ಹೇಳಬೇಕಂದ್ರೆ ಇಡೀ ಉತ್ತರ ಕರ್ನಾಟಕ ನಮ್ಮ ಪರವಾಗಿ ಅದ, ವಿಟಿಯು ಹೊಡಿಬಾರ್ದು ಅಂತ ಎಲ್ಲರೂ ಅದಾರು. ನಕ್ಕಿ ನಾ ಹೇಳಿದ ಪ್ರಕಾರ ಉತ್ತರ ಕರ್ನಾಟಕ ಶಾಸಕರು ಪಕ್ಷಾತೀತ ಎಲ್ಲ ರಾಜೀನಾಮೆ ಕೊಡ್ಬೋದು ಅಂತ ನಾ ಹೇಳ್ಬೋದು. ದಕ್ಷಿಣ ಶಾಸಕ ಅಭಯ್ ಪಾಟೀಲ್ ಮಾತನಾಡಿ, ಸರ್ಕಾರವು ವಿಟಿಯು ಒಡೆಯುವುದರ ಮೂಲಕ ಬೆಳಗಾವಿ ಶಕ್ತಿಯನ್ನು ಕುಗ್ಗಿಸುವ ತಂತ್ರ ಮಾಡುತ್ತಿದೆ, ಹೀಗೆ ಮಾಡಬಾರದೆಂದು ಒತ್ತಾಯಿಸಿ ಶಾಸಕರು ಸಹಿ ಹಾಕಿ ಸಿಎಂಗೆ ಪತ್ರ ಕೊಟ್ಟಿದ್ದೇವೆ, ಸರ್ಕಾರ ನಿರ್ಧಾರ ಕೈ ಬಿಡಲೇಬೇಕು ಎಂದು ಆಗ್ರಹಿಸಿದರು. ವಿಟಿಯು ಬಗ್ಗೆ ಬೈಫಿಕೇಟ್ ಮಾಡೋ ಸಂಬಂಧ ಒಂದು ವರದಿಯನ್ನು ಕೊಡ್ಬೇಕಂತ ಹೇಳಿ ಒಂದು ಪತ್ರ ಬರೆದಿತ್ತು. ಅದಕ್ಕೆ 14-1 ವೈಸ್ ಚಾನ್ಸಲರ್ ಏನು ಉತ್ತರ ಕೊಟ್ಟಿದ್ದಾರೆ ಅದನ್ನು ಸರ್ಕಾರನೂ ಬಹಿರಂಗಪಡಿಸಬೇಕು, ಇಲ್ಲಾಂದ್ರೆ ವಿಸಿ ಅವರನ್ನು ಬಹಿರಂಗಪಡಿಸಬೇಕು. ಆ ವರದಿ ಆಧಾರ ಮೇಲೆ ನಾವು ಮಾಡಿದ್ದೇವೆ ಅನ್ನೋದು ಕೆಲವೊಂದು ಅಧಿಕಾರಿಗಳು ಮತ್ತು ಸಂಬಂಧಪಟ್ಟಂಥ ಮಂತ್ರಿಯವರು ಹೇಳ್ತಾರೆ. ಹೀಗಾಗಿ ವಿ ಸಿ ಅವ್ರು ಏನು ವರದಿ ಕೊಟ್ಟರು ಅನ್ನೋದನ್ನು ವಿ ಸಿ ಅವ್ರಿಗೆ ಹೇಳಬೇಕಾಗ್ತದೆ. ಒಂದು ಎರಡನೇದು, ಈಗಾಗಲೇ 50 ಜನ ಶಾಸಕರ ಮನವಿಗೆ ಸ್ಪಂದನೆ ಮಾಡಿ ವಿಧಾನಸಭೆಯೊಳಗನ್ನು ಅವರು ಸ್ಟೇಟ್ಮೆಂಟ್ ಮಾಡ್ತೇವೆ ಅಂದಿದ್ರು, ಅದು ಅಧಿವೇಶನ ನಡೆಯಲಿಲ್ಲ, ನಾನು ಅದನ್ನು ಹಿಂತಕ್ಕೊಂದಿನಿ ಅಂತ ಹೇಳಿದ್ದಾರೆ. ನಿನ್ನೆ ಮತ್ತು ಅನೌನ್ಸ್ ಮಾಡಿದ್ದಾರೆ ಅದನ್ನು. ಆದರೆ ಇಷ್ಟಕ್ಕೆ ನಾವು ಗಪ್ಪು ಕುಣ್ತೇವೆ ಅಂಥೇಳಿ ರಾಜ್ಯ ಸರ್ಕಾರ ತಿಳ್ಕೊಬಾರ್ದು. ಯಾಕಂದ್ರೆ ಇಲ್ಲಿ ನೀವು ಹೇಳ್ತೀರಿ ನಾವು ಡ್ರಾಪ್ ಮಾಡಿದ್ದೀವಿ ಅಂಥೇಳಿ, ಮತ್ತು ಹಾಸನ್ಯಾಗ ಡೆವಲಪ್ಮೆಂಟ್ಗೆ ಏನು ಬೇಕು ಜಾಗ ಇರ್ಬೋದು ಅಂದರೆ ಒಂದು ರೀಜನಲ್ ಸೆಂಟ್ರಿಗೆ 8 ಜಾಗ ಬೇಕಾಗ್ತೈತೆ, ಅದಕ್ಕಿಂತ ಯೂನಿವರ್ಸಿಟಿ ಮಾಡುವ 8 ಜಾಗವನ್ನು ತಗೋತೀರಿ ಅಂದರೆ ಅದರ ಅರ್ಥ ಏನನ್ನೋದು ಬಹುತೇಕ ಉತ್ತರ ಕರ್ನಾಟಕ ಜನಕ್ಕೆ ತಿಳಿದಿಲ್ಲ ಅಂತ ತಿಳ್ಕೊಬೇಡ್ರಿ. ಅದಕ್ಕೆ ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಂಡ್ರೆ ಸರಿ, ಇಲ್ಲ ಅಂತಂದ್ರೆ ಬರುವಂತಹ ದಿವಸೊಳಗೆ ಬೆಳಗಾವಿ ಒಳಗೆ ಈ ಸರ್ಕಾರಕ್ಕೆ ಅಧಿವೇಶನ ಮಾಡೋಕೆ ಕಠಿಣ ಹೋಗ್ತದೆ ಇದು. ಗ್ರಾಮೀಣ ಭಾಗದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿ, ಸರ್ಕಾರ ವಿಟಿಯು ವಿಭಜನೆ ಮಾಡಲು ಮುಂದಾಗಿರುವುದು ದುರದೃಷ್ಟಕರ ಸಂಗತಿ. ಉತ್ತರ ಕರ್ನಾಟಕದ ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಶಾಸಕರು ಸೇರಿ ಸಿಎಂಗೆ ಮನವಿ ಮಾಡಿದ್ದೇವೆ. ಈ ಹೋರಾಟಕ್ಕೆ ನನ್ನ ಬೆಂಬಲ ಕೂಡ ಇದೆ. ಇದರಲ್ಲಿ ರಾಜಕಾರಣ ಮಾಡುವುದನ್ನು ಬಿಟ್ಟು ವಿಟಿಯು ಉಳಿಸಿಕೊಳ್ಳಲು ಪ್ರಯತ್ನಿಸಬೇಕು. ವಿಭಜನೆ ನಿಜವಾಗ್ಲೂ ಬಹಳಷ್ಟು ದುರದೃಷ್ಟಕರ. ಈಗಾಗಲೇ ತಮ್ಮೆಲ್ಲರ ಹೋರಾಟದ ಜೊತೆಯಲ್ಲಿ ಉತ್ತರ ಕರ್ನಾಟಕದ ಪಕ್ಷಾತೀತವಾಗಿ ಕಾಂಗ್ರೆಸ್ನವರು ಇರ್ಬೋದು, ಜೆಡಿಎಸ್ನವರು ಇರ್ಬೋದು, ಬಿಜೆಪಿಯವರು ಇರ್ಬೋದು, ಉತ್ತರ ಕರ್ನಾಟಕದ ಪಕ್ಷಾತೀತವಾಗಿ
ನಾಯಕರೆಲ್ಲ ಒಗ್ಗೂಡಿ ಐದು ಜನ ಮಂತ್ರಿಗಳ ಒಂದು ನೇತೃತ್ವದಲ್ಲಿ ಮಾನ್ಯ ಎಂ ಬಿ ಪಾಟೀಲ್ ರು, ಸತೀಶ್ ಜಾರಕಿಹೊಳಿ ಅವರು, ಒಂದು 25 ಜನ ಎಂಎಲ್ಎಗಳು, ನಾನು, ಅಂಜಲಿ ನಿಂಬಾಳ್ಕರ್, ಅಭಯ್ ಪಾಟೀಲ್, ಬೆನಕೆ ನಿರಾಣಿ ಅವರು, ನಾವೆಲ್ಲರೂ ಸೇರ್ಕೊಂಡು ಹೋಗಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ನಾವು ತಂದಿದ್ದೀವಿ. ಪದೇ 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 ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಈ ಅನ್ಯಾಯವನ್ನ ಸಹಿಸಲಿಕ್ಕೆ ಸಾಧ್ಯನೇ ಇಲ್ಲ. ಈ ಸಂದರ್ಭದಲ್ಲಿ ಪ್ರಭಾಕರ್ ಕೋರೆ, ಮಾಜಿ ಶಾಸಕರಾದ ಸಂಜಯ್ ಪಾಟೀಲ್, ವಿಶ್ವನಾಥ್ ಪಾಟೀಲ್, ಪ್ರಮುಖರಾದ ಅನಿಲ್ ಪೋತದಾರ್, ವಾಣಿಜ್ಯೋದ್ಯಮ ಸಂಘದ ಮಹೇಶ್ ಬಾಗಿ, ಕ್ರೈಡೆ ಅಧ್ಯಕ್ಷ ಕ್ವೈಸ್ ನುರಾನಿ, ಪ್ರೊಫೆಷನಲ್ ಫೋರಂನ ಬಿಎಸ್ ಪಾಟೀಲ್, ಮಾಜಿ ಮೇಯರ್ ಸಿದ್ದನ್ಗೌಡ ಪಾಟೀಲ್ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. ಭಾರತೀಯ ಸೈನಿಕರ ಮೇಲೆ ನಡೆದ ಆತ್ಮಾಹುತಿ ಬಾಂಬ್ ದಾಳಿ ಖಂಡಿಸಿ ಬೆಳಗಾವಿ ವಕೀಲ ಸಂಘದ ವತಿಯಿಂದ ನಗರದ ವಿವಿಧೆಡೆ ರ್ಯಾಲಿ ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಿಯವರಿಗೆ ಮನವಿ ಸಲ್ಲಿಸಲಾಯಿತು. ಸೈನಿಕರನ್ನು ಬಲಿ ತೆಗೆದುಕೊಂಡ ಪಾಕಿಸ್ತಾನ ಉಗ್ರರನ್ನು ಸದೆ ಬಡಿಯಬೇಕು, ಭಾರತ ಜಗತ್ತಿನಲ್ಲಿ ಇತಿಹಾಸ ಬರೆಯಬೇಕು, ಸರ್ಜಿಕಲ್ ಸ್ಟ್ರೈಕ್ ಮತ್ತೊಮ್ಮೆ ನಡೆಯಬೇಕು ಎಂದು ಒತ್ತಾಯಿಸಿ ಬೆಳಗಾವಿ ವಕೀಲ ಸಂಘವು ನ್ಯಾಯಾಲಯ ಬೈಕೋಟ್ ಮಾಡುವುದರ ಮೂಲಕ ನಗರದ ವಿವಿಧ ಗಲ್ಲಿಗಳಲ್ಲಿ ರ್ಯಾಲಿ ಮಾಡಿದ್ರು. ಬಳಿಕ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಪ್ರತಿಭಟಿಸಿ ಮನವಿ ಸಲ್ಲಿಸಿದ್ರು. ಬಳಿಕ ಮೇಣದ ಬತ್ತಿಯನ್ನು ಬೆಳಗಿಸುವುದರ ಮೂಲಕ ಹುತಾತ್ಮ ಯೋಧರ ಆತ್ಮಕ್ಕೆ ಶಾಂತಿ ಕೋರಿದ್ರು. ಈ ಸಂದರ್ಭದಲ್ಲಿ ವಕೀಲ ಸಂಘದ ಅಧ್ಯಕ್ಷ ಎಸ್ಎಸ್ ಕ್ಯೂಡ್ಸನ್ನವರ್ ಮಾತನಾಡಿ, ಸೈನಿಕರ ಬಲಿದಾನ ತೆಗೆದುಕೊಂಡ ಉಗ್ರರನ್ನ ಭಾರತಾಂಬೆಗೆ ಬಲಿ ನೀಡಬೇಕು, ಉಗ್ರರಿಗೆ ಸಹಾಯ ಮಾಡುತ್ತಿರುವ ದೇಶದ್ರೋಹಿಗಳನ್ನು ಬೇರು ಸಹಿತ ಕಿತ್ತೆಸೆಯಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಇಡೀ ಬೆಳಗಾವಿ ನಗರದಲ್ಲಿ ಒಂದು ರ್ಯಾಲಿಯನ್ನು ಮಾಡಿ ಆ ಉಗ್ರರ ಒಂದು ಅಪಟಳವನ್ನು ನಮ್ಮ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಹತ್ತಿಕ್ಕಬೇಕಂಥೇಳಿ ಒಂದು ನಾವು ಇವತ್ತಿನ ದಿವಸ ಪ್ರಧಾನಮಂತ್ರಿಗಳಿಗೆ ವಿನಂತಿಯನ್ನು ಮಾಡ್ತೀವಿ. ಎರಡು ಸಂಘಟನೆಗಳು ಇದನ್ನು ಹೊತ್ತಿಕೊಂಡವನ ಈ ಘಟನೆಯನ್ನು ಜೈಷೆ ಮೊಹಮ್ಮದ್ ಮತ್ತು ಲಷ್ಕರ್ ಎ ತೊಯ್ಬಾ, ಈ ಎರಡು ಉಗ್ರ ಸಂಘಟನೆಗಳು ಪಾಕಿಸ್ತಾನದಲ್ಲಿ ಮೂಲ ಬೇರುಗಳದಾವ ಮತ್ತು ನಮ್ಮ ಭಾರತ ದೇಶದಲ್ಲಿ ಆ ಬೇರುಗಳಿದ್ರು ಕೂಡ ಸಂಪೂರ್ಣವಾಗಿ ಆ ಬೇರುಗಳನ್ನು ಕಿತ್ತೊಗಿಬೇಕು. ಆ ಬೇರೆ ದೇಶದಲ್ಲಿ ಇದ್ದರೂ ಕೂಡ ಆ ದೇಶದಲ್ಲಿ ಒಳಗೆ ಹಾಕು, ಇಸ್ರೇಲ್ದವರು ಅಮೆರಿಕದವರು ಮಾಡ್ತಾರೆ, ಅದಕ್ಕಿಂತ ಹೆಚ್ಚು ನಮ್ಮ ಶಕ್ತಿಶಾಲಿ ನಮ್ಮ ಮಿಲಿಟ್ರಿ ಪಡೆ ಇದೆ. ಪೋಖ್ರಾನ್ನ ಒಂದು ಮಾಡಿದಾಗ ಇಡೀ ಜಗತ್ತಿಗೆ ಗುರುತಿಸಿದಾಗ ನಮ್ಮ ರಾಷ್ಟ್ರ ಮಾಡಿ ತೋರಿಸಿದ ಶಕ್ತಿ ಮೀರಿ ಅಂತ ದೊಡ್ಡ ಶಕ್ತಿ ಇದ್ದಂಥ ರಾಷ್ಟ್ರ ಸುಮ್ಮ ಕುಂದಿರಬಾರ್ದು. ಇವತ್ತು ದಿವಸ ಪಾಕಿಸ್ತಾನ ಅದಕ್ಕೆ ವಿರೋಧ ಬಂದರೂ ಅದನ್ನು ಕೂಡ ಹೊಡೆದು ಉಳಿಸಬೇಕು ಅನ್ನೋಂಥ ಒಂದು ಆಗ್ರಹ ನಾವು ಇಡೀ ಬೆಳಗಾವಿ ವಕೀಲ ಸಂಘದ ವತಿಯಿಂದ ನಾವು ಪ್ರಧಾನಮಂತ್ರಿಗಳಿಗೆ ವಿನಂತಿಯನ್ನು ಮಾಡ್ತೀವಿ. ಜಿಂದಾಬಾದ್ ಎಂದು ಪಾಕಿಸ್ತಾನದ ಬಾವುಟವನ್ನ ತಿರುಗುಪ್ಪದಲ್ಲಿ ಸುಟ್ಟು ಹಾಕುವುದರ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ರು. ಪುಣ್ಯ ಭೂಮಿಯ ಕಾಯತಿರೋ ಕೆಚ್ಚದೆಯ ಮಕ್ಕಳು ನಮ್ಮ ಯೋಧರು, ಅಂಥವರನ್ನ ತುಂಡು ತುಂಡು ಮಾಡಿರೋ ಮನುಷ್ಯ ರೂಪದ ರಾಕ್ಷಸರ ರುಂಡು ಚಂಡಾಡಬೇಕು. ತೂ ರಕ್ತ ಕುದಿಯುತ್ತಿದೆ, ದಯೆ ದಾಕ್ಷಿಣ್ಯ ನೋಡದೆ ಪಾಪಿಗಳ ತುಂಬಿಕೊಂಡಿರೋ ಜಾಗನೆ ಪತ್ತೆ ಉಳಿಸಿದ ಹಾಗೆ ಅಳಿಸ ಹಾಕಬೇಕು, ಭೂಪಟದಲ್ಲಿ ಸ್ಥಾನವೇ ಇಲ್ಲದಿರೋ ಹಾಗೆ ಮಾಡಬೇಕು ಎಂದು ನಿನ್ನೆ ಸಿರುಗುಪ್ಪದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಪಾಕಿಸ್ತಾನ್ ಬಾವುಟವನ್ನು ಸಿರುಗುಪ್ಪದಲ್ಲಿ ಸುಟ್ಟು ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಯೋಧರ ಮೇಲಾದ ರಕ್ತ ಮಹಾಪೀಪಾಸುಗಳ ದಾಳಿ ಖಂಡಿಸಿ ದೇಶದೆಲ್ಲೆಡೆ ವಿರೋಧ ವ್ಯಕ್ತವಾಗುತ್ತಿದೆ. ಬೆಳಗಾವಿಯಲ್ಲಿ ಹಿಂದೂ ರಾಷ್ಟ್ರ ಸೇನಾ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಮುಳ್ಳನ್ನು ಮುಳ್ಳಿನಿಂದ ತೆಗೆಯಬೇಕು, ಸೇಡಿಗೆ ಸೇಡಿನಿಂದಲೇ ಪ್ರತೀಕಾರ ತೆಗೆದುಕೊಳ್ಳಬೇಕು ಎನ್ನುವಂತೆ ಉಗ್ರರನ್ನು ಮಟ್ಟ ಹಾಕಿ ಸೈನಿಕರ ಬಲಿದಾನಕ್ಕೆ ಪ್ರತಿಫಲ ತೆಗೆದುಕೊಳ್ಳಬೇಕೆಂದು ಪ್ರತಿಭಟಿಸಿ ಬೆಳಗಾವಿ ಚನ್ನಮ್ಮ ವೃತ್ತದಲ್ಲಿ ಪಾಕಿಸ್ತಾನದ ಧ್ವಜಕ್ಕೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ರವಿಕುಮಾರ್ ಕೋಕಿತ್ಕರ್ ಮಾತನಾಡಿ, ಭಾರತದಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ಪಾಕಿಸ್ತಾನದ ಕೈವಾಡವಿರುವುದು ತಿಳಿದು ಬಂದಿದ್ದು, ಉಗ್ರರ ಮೇಲೆ ಮತ್ತು ಪಾಕಿಸ್ತಾನದ ಮೇಲೆ ಅದೇ ರೀತಿ ಪ್ರತೀಕಾರ ತೀರಿಸಿಕೊಳ್ಳಬೇಕೆಂದು ಆಗ್ರಹಿಸಿದರು. ಮೊನ್ನೆ 14ನೇ ತಾರೀಕಿಗೆ ನಮ್ಮ ಭಾರತ ದೇಶದ ಸೈನಿಕರ ಮೇಲೆ ಆತಂಕವಾದಿಗಳು ಹಲ್ಲೆಯನ್ನು ನಡೆಸಿ ನಮ್ಮ ಭಾರತದ 42 ಸೈನಿಕರನ್ನು ಬಲಿಗೆ ತೆಗೆದುಕೊಂಡಿದ್ದಾರೆ. ಈ ಸಂದರ್ಭವಾಗಿ ನಾವು ಆ ಪಾಕಿಸ್ತಾನವು ಟೆರರಿಸ್ಟರ್ಗಳನ್ನು ಪಾಕಿಸ್ತಾನವು ಸಪೋರ್ಟ್ ಮಾಡ್ತಾ ಇದೆ, ಈ ಸಪೋರ್ಟನ್ನು ಪಾಕಿಸ್ತಾನ ನಿಲ್ಲಿಸಬೇಕು. ಅದೇ ತರಹ ಈ ತರಹ ದಾಳಿಗಳು ನಮ್ಮ ಭಾರತ ದೇಶದ ಮೇಲೆ ಮೇಲಿಂದ ಮೇಲೆ ಆಗ್ತಾ ಇವೆ.
ಅದಕ್ಕಾಗಿ ನಾವು ಮೋದಿಯವರಿಗೆ, ಪ್ರಧಾನಮಂತ್ರಿ ಮೋದಿಯವರಿಗೆ, ನಮ್ಮ ಹಿಂದೂ ರಾಷ್ಟ್ರ ಸೇನಾ ಸಂಘಟನೆಯ ವತಿಯಿಂದ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ. ಇವತ್ತಿನ ದಿನ ಮನವಿ ಮಾಡಿಕೊಳ್ತಾ ಇದ್ದೀವಿ. ಈ ತರಹ ಯಾವುದೇ ತರಹದ ಆತಂಕವಾದಿ ಹಲ್ಲೆಗಳು ನಮ್ಮ ಭಾರತ ದೇಶದ ಮೇಲೆ ಇನ್ನು ಮುಂದೆ ಎಂದಿಗೂ ಆಗಬಾರದ ಹಾಗೆ ಕಟ್ಟುನಿಟ್ಟವಾಗಿ ಕ್ರಮವನ್ನು ಕೈಗೊಳ್ಳಬೇಕೆಂದು ಪ್ರಧಾನಮಂತ್ರಿ ಮೋದಿಯವರಿಗೆ ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೀವಿ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಐತಿಹಾಸಿಕ ಹಿನ್ನೆಲೆಯುಳ್ಳ ಹಲಸೆ ಗ್ರಾಮದ ಬಸ್ ನಿಲ್ದಾಣವು ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದೆ. ಕಾರಣ, ಸದರಿ ಬಸ್ ನಿಲ್ದಾಣವನ್ನು ಅಭಿವೃದ್ಧಿಪಡಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದರು. ಹಲಸೆ ಗ್ರಾಮವು ಐತಿಹಾಸಿಕ ಹಿನ್ನೆಲೆಯುಳ್ಳ ಗ್ರಾಮ. ಕದಂಬರ ರಾಜಮನೆತನದ ಎರಡನೇ ರಾಜಧಾನಿಯಾಗಿದ್ದು ಗ್ರಾಮದಲ್ಲಿ ಪುರಾತನ ದೇವಾಲಯಗಳು ಇದ್ದ ಕಾರಣ ಈ ಕ್ಷೇತ್ರವು ದಕ್ಷಿಣ ಕಾಶಿಯಂತೆ ಪ್ರಖ್ಯಾತಿಯನ್ನು ಹೊಂದಿದೆ. ಗ್ರಾಮಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಾರೆ. ಆದರೆ ಗ್ರಾಮಕ್ಕೆ ಸಾರಿಗೆ ವ್ಯವಸ್ಥೆಯು ಸರಿಯಾಗಿ ಇಲ್ಲ. ಇಲಾಖೆಯವರಿಗೆ ಈ ಬಗ್ಗೆ ವಿನಂತಿಸಿಕೊಂಡಾಗ ಬೆಳಗಾವಿ ಜಿಲ್ಲೆಯ ಎಇ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಬಸ್ ನಿಲ್ದಾಣದ ಸರ್ವೆ ಕಾರ್ಯ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಿಲ್ದಾಣವನ್ನು ಅಭಿವೃದ್ಧಿಪಡಿಸಲು ಹಣವಿಲ್ಲವೆಂದು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಕಾರಣ, ಬಸ್ ನಿಲ್ದಾಣ ಅಭಿವೃದ್ಧಿ ಸಾಧ್ಯವಿಲ್ಲ. ಗ್ರಾಮಸ್ಥರು ಶಾಸಕರ ಅನುದಾನದಲ್ಲಿ ಸದರಿ ಬಸ್ ನಿಲ್ದಾಣದ ಅಭಿವೃದ್ಧಿಗೆ ಅನುದಾನವನ್ನು ಬಿಡುಗಡೆ ಮಾಡಿಸಬೇಕು. ಮತ್ತೆ ನಾವು ಕೂಡ ಇಲಾಖೆಯಿಂದ ಈ ಬಗ್ಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುತ್ತೇವೆ ಎಂದು ಭರವಸೆ ನೀಡಿದರು. ಖಾನಾಪುರ ತಾಲೂಕಿನ ಶಾಸಕಿಯಾಗಿರುವ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಶೀಘ್ರವಾಗಿ ಅನುದಾನ ಬಿಡುಗಡೆಗೊಳಿಸಿ ಸುಸಜ್ಜಿತವಾದ ಬಸ್ ನಿಲ್ದಾಣ ನಿರ್ಮಿಸುವ ಕ್ರಮ ಕೈಗೊಳ್ಳಲು ಗ್ರಾಮಸ್ಥರು ಒತ್ತಾಯ ಮಾಡಿದರು. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಮತ್ತೆ ನ್ಯೂಸ್ ಮುಂದುವರಿಯುತ್ತೆ. ಯಪ್ಪ, ಏನಿದು, ಯಾವುದು ಚಾನೆಲ್ಸ್ ಬರ್ತಾನೆ ಇಲ್ಲ. ಹೇ, ಇಲ್ಲಿ ಕೊಡು, ಬರಲ್ಲ, ನಾ ಹಚ್ಕೊಡ್ತೀನಿ. ಏನಾಯ್ತಪ್ಪ, ಯಾವುದು ಚಾನೆಲ್ಸ್ ಬರ್ತಾನೆ ಇಲ್ಲ. ಏನ್ ಮಾಡ್ತಿದ್ದೀರಾ, ಟೆನ್ಷನ್ ಅಲ್ಲಿ ಕಾಣ್ತಿದ್ದೀರಾ? ಇಬ್ರು ಟಿವಿ ನೋಡ್ತಾ ಇದೀವಿ, ಚಾನೆಲ್ ಬರ್ತಾ ಇಲ್ಲ. ಟಿವಿ ನೋಡ್ಬೇಕು, ಖುಷಿ ಇರ್ಬೇಕು, ಚಾನೆಲ್ ಬರ್ತಿಲ್ಲ ಅಂತ ಬೇಜಾರು ಮಾಡ್ಕೊಂತೀರಾ? ಹೌದಾ? ಓಕೆ, ಒಂದ್ ಮಾತು ಹೇಳ್ತೀನಿ ಕೇಳಿ. ನಿಮ್ ಟಿವಿಗೆ ಏನೋ ಆಗಿದೆ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ. ಭಾರತೀಯ ಟೆಲಿಕಾಂ ನಿಯಂತ್ರಣ ಪ್ರಾಧಿಕಾರ ಹೊಸದೊಂದು ನಿಯಮನ ಜಾರಿಗೆ ತಂದಿದೆ. ಸೊ ಆ ರೀಸನ್ಗೆ ಟಿವಿ ಬರ್ತಿಲ್ಲ. ಈಗ ನೀವು ಯಾವುದೇ ಚಾನೆಲ್ಸ್ ನ ವೀಕ್ಷಣೆ ಮಾಡ್ಬೇಕಂದ್ರೆ ಒಂದೊಂದು ಚಾನೆಲ್ಸ್ಗೂ ಇಂತಿಷ್ಟು ಅಂತ ಅಮೌಂಟ್ ನ ಪೇ ಮಾಡ್ಲೇಬೇಕು. ಒಂದೊಂದ್ ಚಾನಲ್ಗೂ ಬಿಲ್ ಪೇ ಮಾಡ್ಬೇಕಾ? ಎಸ್, ಟಿವಿ ನೋಡ್ಬೇಕು, ಚಾನಲ್ಸ್ ಬೇಕು ಅಂದ್ರೆ ದುಡ್ಡನ್ನ ಪೇ ಮಾಡ್ಲೇಬೇಕು. ಎಸ್, ಆದ್ರೆ ನಿಮ್ಗೊಂದು ಬೆಟರ್ ಆಪ್ಷನ್ ಇದೆ, ಅದನ್ನ ಬಳಕೆ ಮಾಡ್ಕೋಬಹುದು ನೀವು. ಅದ್ ಹೇಗೆ? ಹೇಳ್ತೀನಿ ಅದು ಏನಂತ. ಏನಪ್ಪ ಅಂದ್ರೆ BBN 24 ಅನ್ನೋ ಸೆಟಪ್ ಬಾಕ್ಸ್ ಅಳವಡಿಕೆ ಮಾಡ್ಕೊಳ್ಳಿ. ಈ ಸೆಟಪ್ ಬಾಕ್ಸ್ ಇಂಟರ್ನೆಟ್, ಆಂಟಿನಾ, ವೈಫೈ ಥ್ರೋ ಎಲ್ಲಾ ಕಡೆಗೆ ಎಲ್ಲರ ಮನೆಯಲ್ಲೂ ಬಳಕೆನ ಮಾಡಬಹುದು. ಮತ್ತೊಂದೇನಪ್ಪ ಅಂದ್ರೆ ಇದ್ರ ವಿಶೇಷ, ಎಲ್ಲಾ ಪೇಡ್ ಚಾನೆಲ್ಸ್ ಕೂಡ ಫ್ರೀಯಾಗಿ ಒಂದೇ ಒಂದು ಸಲದ ಅತಿ ಕಡಿಮೆ ಮೊತ್ತನ ಕಟ್ಟಿ ನೀವು ವೀಕ್ಷಣೆ ಮಾಡಬಹುದು. ಹಾ, ಮರಿಬೇಡಿ, ಎಲ್ಲಾ ಚಾನೆಲ್ಸ್ಗೆ ಪೇ ಮಾಡೋ ಗೋಜು ಇರಲ್ಲ ಇದರಲ್ಲಿ. ಮತ್ತೆ ಅತ್ಯಂತ ಕಡಿಮೆ ದರದಲ್ಲಿ DD ಭಾರತ್ನ ಎಲ್ಲಾ ಚಾನೆಲ್ಸ್ಗಳೊಂದಿಗೆ ಏಷ್ಯಾದ ಎಲ್ಲಾ ಚಾನೆಲ್ಸ್ಗಳನ್ನ ಕೂಡ ನೀವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ವೀಕ್ಷಿಸಬಹುದು. ತಡ ಮಾಡಬೇಡಿ, ಹಿಂದೆ ಸಂಪರ್ಕಿಸಿ. ನಿಮ್ಮ ಮನೆಯಲ್ಲಿಯೂ ಕೂಡ ಈ BBN 24 ಸೆಟ್ಅಪ್ ಬಾಕ್ಸ್ ನ ತಪ್ಪದೆ ಅಳವಡಿಕೆನ ಮಾಡ್ಕೊಳ್ಳಿ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನ ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಮಹಾಮಂತ್ರಿ
ಪ್ರಖ್ಯಾತ ಜ್ಯೋತಿಷ್ಯರು ಪಂಡಿತ್ ಮೋಡಿ ಬೆಟ್ಟಪ್ಪ, ವಶೀಕರಣ ಸ್ಪೆಷಲಿಸ್ಟ್ ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಿಯ ಆರಾಧಕರು, ರುದ್ರಕಾಳಿಯನ್ನು ವಶಪಡಿಸಿಕೊಂಡಿರುವ ಮೋಡಿ ಬೆಟ್ಟಪ್ಪನವರು, ರಾಜಮೋಡಿ, ರಕ್ತ ಮೋಡಿ ಹಾಗೂ ತಾಳೆಗರಿಯ ಮೂಲಕ ನಿಮ್ಮ ಭವಿಷ್ಯವನ್ನು ನಿಖರವಾಗಿ ಹೇಳುತ್ತಾರೆ. ನಿಮ್ಮ ನಾಮ ನಕ್ಷತ್ರದಿಂದ ಸಂಪೂರ್ಣ ಭವಿಷ್ಯವನ್ನು ತಿಳಿಸುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರ, ಪರಿಹಾರದಲ್ಲಿ ಚಾಲೆಂಜ್. ಶ್ರೀ ಪ್ರತ್ಯಂಗೀರಾ ದೇವಿಯ ಅನುಗ್ರಹದಿಂದ ಅಖಂಡ ಬಲಿಷ್ಠ ಮಾಂತ್ರಿಕ ಮೋಡಿ ಪದ್ಧತಿ ಪೂಜೆಯಿಂದ ಮೋಡಿಗಾರ ಮೋಡಿ ಬೆಟ್ಟಪ್ಪನವರಿಂದ ಗ್ಯಾರಂಟಿ ಪರಿಹಾರ. ರಾಜಮೋಡಿ, ರಣಮೋಡಿ, ತಂತ್ರ ಮೋಡಿ, ಸ್ಮಶಾನ ಕಾಳಿ ಮೋಡಿ ಪದ್ಧತಿಯಿಂದ ಸ್ತ್ರೀಪುರುಷ ವಶೀಕರಣಕ್ಕೆ ಮೋಡಿ ಪೂಜೆ ಮತ್ತು ಚೌಡಿ ಪ್ರಯೋಗಗಳಿಂದ ಕೇವಲ 3 ದಿನಗಳಲ್ಲಿ ಶಾಶ್ವತ ಪರಿಹಾರ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಿಸಬಲ್ಲದು. ವಿಶೇಷ ಸೂಚನೆ: ಇವರಲ್ಲಿ ಅನೇಕ ರಾಜಕೀಯ ವ್ಯಕ್ತಿಗಳು, ಸಿನಿಮಾ ನಟ ನಟಿಯರು ಹಾಗೂ ಗಣ್ಯ ವ್ಯಕ್ತಿಗಳು ಪರಿಹಾರ ಪಡೆದುಕೊಂಡಿರುತ್ತಾರೆ. ಮೊಬೈಲ್ ಸಂಖ್ಯೆ 9980053087. ಸಾಚೆ ಟಿವಿ ಪ್ರಸ್ತುತ ಪಡಿಸುತ್ತಿದೆ ಮೆಗಾ ಟ್ಯಾಲೆಂಟ್ ಶೋ. ವೇದಿಕೆ ನಮ್ಮದು, ಪ್ರತಿಭೆ ನಿಮ್ಮದು. ಪ್ರಪ್ರಥಮ ಬಾರಿಗೆ ಶಾಲಾ ಮಕ್ಕಳಿಗಾಗಿ ಮೆಗಾ ಟ್ಯಾಲೆಂಟ್ ಶೋ ಅತಿ ಶೀಘ್ರದಲ್ಲಿ ಬರಲಿದೆ. ಕರ್ನಾಟಕದ ಅಕ್ಕರೆಯ ಚಾನೆಲ್ ನಿಮ್ಮ ನೆಚ್ಚಿನ ಸಾಚು ಟಿವಿಯಲ್ಲಿ ಮಕ್ಕಳಲ್ಲಿ ನೃತ್ಯ, ಗಾಯನ, ನಾಟಕ, ಸಂಗೀತ ಮತ್ತು ನಟನೆಯಂತಹ ಪ್ರತಿಭೆಗಳು ತಮ್ಮಲ್ಲಿ ಅಡಗಿದ್ದರೆ ಇದು ನಿಮಗೆ ಸುವರ್ಣಾವಕಾಶ. 6-16 ವಯಸ್ಸಿನ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನನ್ನ ಹೆಸರು ರೇವತಿ ರಾಜು ಪೂಜೇರಿ. ನಾನು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಓದುತ್ತಿದ್ದೇನೆ 7ನೇ ತರಗತಿಯಲ್ಲಿ. ನಾನು ಸಚಿ ಟಿವಿ ಮಾಡುತ್ತಿರುವ ಡ್ಯಾನ್ಸಿಂಗ್, ಆಕ್ಟಿಂಗ್, ಸಿಂಗಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದೇನೆ. ಸೊ ಆಲ್ ದ ಬೆಸ್ಟ್ ಸಚಿ ಟಿವಿ. ನನ್ನ ಹೆಸರು ವಿದ್ಯಾ ಶಿವಪ್ಪ ಮಜಾಳ. ನಾನು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಬಯಸಿದ್ದು ಅಲ್ಲಿ 7ನೇ ತರಗತಿಯಲ್ಲಿ ನಾನು ಕಲಿತಾ ಇದ್ದೀನಿ. ನಾನು ಸಚಿ ಟಿವಿ ನಡೆಸ್ತಾ ಇರೋ ಕಾರ್ಯಕ್ರಮದಲ್ಲಿ ಸಿಂಗಿಂಗ್ ಕಾಂಪಿಟೇಷನಲ್ಲಿ ಭಾಗವಹಿಸುತ್ತೇನೆ. ನನ್ನ ಹೆಸರು ಸುನೀತಾ ರಾಜಶಾಲಾಜು. ನಾನು ಕಿತ್ತೂರಾಣಿ ಚೆನ್ನಮ್ಮ ಶಾಲೆಯಲ್ಲಿ 9ನೇ ತರಗತಿ ಓದುತ್ತಿದ್ದೇನೆ. ಸಿಂಗಿಂಗ್, ಆಕ್ಟಿಂಗ್, ಡ್ಯಾನ್ಸಿಂಗ್ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಿದ್ದೇನೆ. ಆಲ್ ದ ಬೆಸ್ಟ್ ಫಸ್ಟ್. ರಾಘವೇಂದ್ರ ಜ್ಯೋತಿಷ್ಯಾಲಯ, ಕಷ್ಟಕಾಲದಲ್ಲಿ ಕಾಮಧೇನು, ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರದ ಮಾರ್ಗ ಮಂದಿರ. ಶ್ರೀ ರಾಘವೇಂದ್ರ ಜ್ಯೋತಿಷ್ಯಾಲಯ, ಪಂಡಿತ್ ಶ್ರೀ ಪಿ ಎಂ ಶರ್ಮಾ. ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ ವಿಷವಾಗುತ್ತದೆ. ಕಷ್ಟ ನಷ್ಟ ಎಲ್ಲರ ಜೀವನದಲ್ಲಿ ಇರುತ್ತದೆ. ದೇವರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ದೊಡ್ಡದಲ್ಲ. ಆದರೆ ಸಮಸ್ಯೆಗಳಿಗೆ ಅದರದೇ ಆದ ಪರಿಹಾರ ಇರುತ್ತದೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಶತಸಿದ್ಧ. ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಆರೋಗ್ಯ, ಸಂತಾನ, ಸಾಲಬಾಧೆ, ವ್ಯಾಪಾರ, ಹಣಕಾಸು, ಮದುವೆ, ದಾಂಪತ್ಯ ಕಲಹ, ಪ್ರೇಮ ವಿಚಾರ, ಕೋರ್ಟ್ ಕೇಸ್, ರಾಜಕೀಯ ಹಾಗೂ ಇನ್ನಿತರ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಧನವಶ, ಜನವಶ, ಶತ್ರುನಾಶ, ಸ್ತ್ರೀ ಪುರುಷ ಪ್ರೇಮ, ಸ್ತಂಭನ, ದಿಗ್ಬಂಧನ, ಉಚ್ಚಾತನಾದಂತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಸರ್ವಾಭಿಷ್ಟ ಸಿದ್ಧಿಯ ದೈವಿಕ ಪೂಜಾ ಶಕ್ತಿಯಿಂದ ಪರಿಹಾರ ಶತಸಿದ್ಧ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯದಿಂದ ನಿಮ್ಮ ಸಮಸ್ಯೆಗಳಿಗೆ ದೂರವಾಣಿಯ ಮುಖಾಂತರ ಪರಿಹಾರ ಖಚಿತ. ಪಂಡಿತ್ ಪಿ ಎಂ ಶರ್ಮಾ, ದೂರವಾಣಿ ಸಂಖ್ಯೆ 9731256246, 9731256246. ವಿರಾಮದ ನಂತರ ಮತ್ತೊಮ್ಮೆ ಸಾಕ್ಷಿ ನ್ಯೂಸ್ಗೆ ಸ್ವಾಗತ. ಸಿಂದಗಿ ನಗರದಲ್ಲಿ ಪದ್ಮರಾಜ ವಿದ್ಯಾವರ್ಧಕ ಸಂಸ್ಥೆಯ ವೀರಮರಣವನ್ನಪ್ಪಿದ ಯೋಧರಿಗೆ ಅಂತಿಮ ನಮನ ಸಲ್ಲಿಸಿದರು. ಪದ್ಮರಾಜ ವಿದ್ಯಾವರ್ಧಕ ಸಂಸ್ಥೆಯ ಶಾಲಾ ಮಕ್ಕಳು ಹಾಗೂ ಪ್ರಭುದೇವ್ ಸಾರಂಗ್ ಶಿವಾಚಾರ್ಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಸಿಂದಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಕ್ಯಾಂಡಲ್ ಮಾರ್ಚ್ ಮೂಲಕ ಹುತಾತ್ಮರಾದ ಯೋಧರಿಗೆ ಅಂತಿಮ ನಮನ ಸಲ್ಲಿಸಿದರು. ಶ್ರೀನಗರದ ಪುಲ್ವಾಮಾದಲ್ಲಿ ನಡೆದ ವೀರ ಯೋಧರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನ ಶಾಸಕರಾದ ದೊಡ್ಡನಗೌಡ ಪಾಟೀಲ್ ಇವರ ನೇತೃತ್ವದಲ್ಲಿ ಇಳಕಲ್ನ ಕಂಠಿ ಸರ್ಕಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು.
ಕಾಶ್ಮೀರದ ಅವಂತಿಪುರದಲ್ಲಿ ನಿನ್ನೆ ನಡೆದಂತಹ ಸಿಆರ್ಪಿಎಫ್ಗಳಿದ್ದ ಬಸ್ಸಿಗೆ ಸ್ಫೋಟಕಗಳಿದ್ದ ಸ್ಕಾರ್ಪಿಯೋ ಡಿಕ್ಕಿ ಹೊಡೆದು ಉಗ್ರರು ನಡೆಸಿದ ದಾಳಿಯಲ್ಲಿ 44 ಯೋಧರು ನಿಧನರಾಗಿದ್ದಕ್ಕೆ ಇಂದು ಇಳಕಲ್ ನಗರದ ಕಂಠಿ ವೃತ್ತದಲ್ಲಿ ಸರ್ವಜನ ಶಿವಸಂಸ್ಥೆಯವರು 2 ನಿಮಿಷ ಮೌನಾಚರಣೆ ಆಚರಿಸುವ ಮೂಲಕ ಶ್ರದ್ಧಾಂಜಲಿ ಅರ್ಪಿಸಿ ಈ ಘಟನೆಯನ್ನು ಉಗ್ರವಾಗಿ ಖಂಡಿಸಿ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕೆಂದು ಖಂಡಿಸಿದರು. ಗಜೇಂದ್ರಗಢದ ಕಾಲಕಾಲೇಶ್ವರ ಸರ್ಕಲ್ನಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಡಿವೈಎಫ್ಐ ಸಂಘಟನೆಯ ವತಿಯಿಂದ ಉಗ್ರರ ದಾಳಿಗೆ ಹುತಾತ್ಮರಾದ ಭಾರತೀಯ ಸೈನಿಕರಿಗೆ ಶ್ರದ್ಧಾಂಜಲಿ ಅರ್ಪಿಸಿದರು. ಗಜೇಂದ್ರಗಢದ ಕಾಲಕಾಲೇಶ್ವರ ಸರ್ಕಲ್ನಲ್ಲಿ ಗುರುವಾರ ಉಗ್ರರ ದಾಳಿಗೆ ಬಲಿಯಾದ ಭಾರತೀಯ ಸೈನಿಕರಿಗೆ ಮೊಂಬತ್ತಿ ಹಿಡಿದು ನೂರಾರು ಯುವಕರು ಪಟ್ಟಣದಲ್ಲಿ ಸಂಚರಿಸಿ ಭಾರತೀಯರ ಸೈನಿಕರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಕಂಬನಿ ಮಿಡಿದರು ಹಾಗೂ ಉಗ್ರರ ವಿರುದ್ಧ ಧಿಕ್ಕಾರ ಕೂಗಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದರು. ದೇಶದ ಸೌಹಾರ್ದತೆಗೆ ಕೊಳ್ಳಿ ಇಡುವ ಪ್ರಯತ್ನದ ಭಾಗವಾಗಿ ನಡೆದ ಸೈನಿಕರ ಮೇಲೆ ಹತ್ಯೆಗೆ ಹೇಳ ಧಿಕ್ಕಾರ. ಶ್ರದ್ಧಾಂಜಲಿಯಲ್ಲಿ ಡಿವೈಎಫ್ಐನ ಹಾಗೂ ವಿಶ್ವ ಹಿಂದೂ ಪರಿಷತ್ನ ಯುವಕರು 2 ನಿಮಿಷಗಳ ಕಾಲ ದೇಶಕ್ಕಾಗಿ ಮಡಿದ ವೀರ ಸೈನಿಕರಿಗೆ ಮೌನಾಚರಣೆ ಸಲ್ಲಿಸಿದರು. ಈ ದೇಶದಲ್ಲಿ ಭಯೋತ್ಪಾದನೆ ವ್ಯವಸ್ಥೆ ಮತ್ತೆ ಹೊರಗಿನ ಭಯೋತ್ಪಾದನೆ ವ್ಯವಸ್ಥೆ ಎರಡೂ ಕೂಡ ಈ ದೇಶವನ್ನು ಬಿಟ್ಟು ತೊಲಗಬೇಕು. ಒಂದು ಆ ಭಯೋತ್ಪಾದಕರಿಗೆ ಪೂರಕವಾಗಿ ಕೆಲಸ ಮಾಡುವಂಥ ನಮ್ಮ ದೇಶದೊಳಗಿನ ಮತೀಯವಾದಿಗಳು, ಮತ್ತು ನಮ್ಮ ದೇಶಕ್ಕೆ ಯಾವಾಗಲೂ ಕೂಡ ಇಂಥ ಕೆಟ್ಟ ಕೆಲಸವನ್ನು ಮಾಡುವಂಥ ಹೊರಗಿನ ದೇಶದಲ್ಲಿರುವಂಥ ಭಯೋತ್ಪಾದಕರು, ಇವೆರಡೂ ಕೂಡ ಒಳಗಡಕರ ವ್ಯವಸ್ಥೆ ಏನಿದೆಯಲ್ಲ ಆ ಸಂಸ್ಕೃತಿಗೆ ತೊಲಗಬೇಕಂತೇಳಿ ನಾವು ಇವತ್ತು ಇಡೀ ದೇಶಾದ್ಯಂತ ಒಂದು ಸಾಂಕೇತಿಕ ಪ್ರತಿಭಟನೆ ಮುಖಾಂತರ ಇವತ್ತು ಗೌರವವನ್ನು ನಾವು ನಮ್ಮನ್ನು ಅಗಲಿದಂಥ ಸೈನಿಕರಿಗೆ ಒಂದು ನಮನವನ್ನು ಸಲ್ಲಿಸ್ತಾ ಇದ್ದೀವಿ. ಸಿಂದಗಿ ನಗರದಲ್ಲಿ ಸರ್ಕಾರಿ ಅನುದಾನಿತ ಖಾಸಗಿ ಶಾಲೆಗಳ ಒಕ್ಕೂಟ ಹಾಗೂ ವಕೀಲರ ಸಂಘದ ವತಿಯಿಂದ ಯೋಧರಿಗೆ ಶ್ರದ್ಧಾಂಜಲಿ ಅರ್ಪಿಸಿ ಉಗ್ರವಾದಿಗಳ ಅಟ್ಟಹಾಸದ ತೀವ್ರ ಖಂಡನೆ ವ್ಯಕ್ತಪಡಿಸಿದರು. ಸಿಂದಗಿ ನಗರದಲ್ಲಿ ಸರ್ಕಾರಿ ಅನುದಾನಿತ ಖಾಸಗಿ ಶಾಲೆಗಳ ಒಕ್ಕೂಟ ಹಾಗೂ ವಕೀಲರ ಸಂಘದ ವತಿಯಿಂದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಕೊನೆಗೆ ತಹಶೀಲ್ದಾರ್ ಕಚೇರಿಯಲ್ಲಿ ಮೌನಾಚರಣೆ ಮಾಡಿ ಮಡಿದ ವೀರ ಯೋಧರಿಗೆ ಅಂತಿಮ ನಮನ ಸಲ್ಲಿಸಿದರು ಮತ್ತು ಯೋಧರಿಗೆ ಸೂಕ್ತ ಜೀವ ರಕ್ಷಣೆ ನೀಡಬೇಕು ಎಂದು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಪಾಪಿ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಬೇಕು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಪಿಸಿ ಕೊಣ್ಣೂರ್ ಹಾಗೂ ಉಪಾಧ್ಯಕ್ಷ ಎಸ್ಎಸ್ ಸಿಂದಗಿ ಪಾಲ್ಗೊಂಡಿದ್ದರು. ಭಾರತೀಯರು ಅಲ್ಲಿ ಎಚ್ಚರವಾಗಿದ್ದಾರಂಥೇಳಿ ನಾವು ಭಾರತೀಯ 125 ಕೋಟಿ ಜನರು ಇಲ್ಲಿ ನಿಶ್ಚಿಂತೆಯಿಂದ ನಾವು ನಿದ್ದೆಯನ್ನು ಮಾಡ್ತಾ ಇದ್ದೀವಿ. ಅವರಿಗಾದ ನೋವು ನಮ್ಮ ದೇಶಕ್ಕೆ ಅಲ್ಲ, ನಮ್ಮ ತಾಯಿಗಾದಂಥ ನೋವು. ಹಾಗಾಗಿ ಭಾರತ ಮಾತೆಯನ್ನು ರಕ್ಷಣೆ ಮಾಡಬೇಕಾದ್ರೆ ಸರ್ಕಾರ ಉಗ್ರರನ್ನು ಮಟ್ಟ ಹಾಕಬೇಕು. ಅಂತಹ ಉಗ್ರರನ್ನು ದಮನಕಾರಿ ನೀತಿಯಿಂದ ಅವರು ಒಂದು ಗುಂಡು ಹಾಕಿದರೆ ನಮ್ಮ ಸೈನಿಕರು ಸಾವಿರಾರು ಗುಂಡುಗಳನ್ನು ಹಾಕಿ ಉಗ್ರರ ಎದೆಯಲ್ಲಿ ದಮನಕಾರಿ ನೀತಿಯನ್ನು ಅನುಸರಿಸಬೇಕು. ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ, ಜಾತಿ ಭೇದ ಭಾವ ಮರೆತು ನಾವೆಲ್ಲರೂ ಭಾರತೀಯರು ಎಂದು ಉಗ್ರರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಖಾಸಗಿ ಅನುದಾನಿತ ರೈತ ಶಾಲೆಗಳ ಒಕ್ಕೂಟ ವತಿಯಿಂದ ತಾಲೂಕಿನ ಎಲ್ಲ ಶಾಲೆಗಳ ವಿದ್ಯಾರ್ಥಿಗಳು ಭಾರತ್ ಮಾತಾ ಕಿ ಜೈ ಎಂದು ಜಯ ಘೋಷಣೆ ಕೂಗಿದರು. ಋಣಾಲಿನಿ ಫೌಂಡೇಶನ್ ಹಾಗೂ ಬೆಳಗಾವಿ ಫೇಸ್ಬುಕ್ ಪೇಜ್ ವತಿಯಿಂದ ಕ್ಯಾಂಡಲ್ ಮಾರ್ಚ್ ಮಾಡುವ ಮೂಲಕ ವೀರ ಯೋಧರಿಗೆ ನಮನವನ್ನ ಸಲ್ಲಿಸಲಾಯಿತು. ಕ್ಯಾಂಡಲ್ ಮಾರ್ಚ್ನಲ್ಲಿ ಮೃಣಾಲಿ ಫೌಂಡೇಶನ್ ಸಂಸ್ಥಾಪಕ ಸೌರಭ್ ಯಗಂಟಿ ಮುಂದಾಳತ್ವ ವಹಿಸಿದರು. ಕೊಮಟೇಶ್ದಿಂದ ಆರಂಭವಾಗಿ ಆರ್ಪಿಡಿ ವೃತ್ತದವರೆಗೂ ಸಾಗಿ ಹಾಗೆ ಮತ್ತೆ ಕೆಎಲ್ಎಸ್ ಕಾಲೇಜ್ ಎದುರಿಗೆ ಸಮಾಪ್ತಿಗೊಂಡಿತು. ಕ್ಯಾಂಡಲ್ ಮಾರ್ಚ್ನಲ್ಲಿ ಮಾಜಿ ಶಾಸಕ ಸಂಜಯ್ ಪಾಟೀಲ್, ಸೌರಭ್ ಯಗಂಟಿ, ಆದರ್ಶ್ ಪಾಟೀಲ್, ಪ್ರೇಮ್ ಕಿರಣ್ ಯಗಂಟಿ, ಮೇಘನಾ ನಾಗರಾಜ್ ನಂದಿಹಳ್ಳಿ ಮುಂತಾದವರು ಪಾಲ್ಗೊಂಡಿದ್ರು. ನಮ್ಮ ಜವಾನರು, ನಾವೆಲ್ಲರೂ ಆರಾಮವಾಗಿ ಇರಬೇಕು. ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬರ ಸದಸ್ಯರ ಜೊತೆ ಬಹಳ ಪ್ರೀತಿ ವಿಶ್ವಾಸದಿಂದ ಪ್ರತಿಯೊಂದು ಸುಖದ ಅನುಭವ ತಗೋಬೇಕಂತ ಅವರು ಸ್ವಂತ ಬಾರ್ಡರ್ ಮೇಲೆ ತನ್ನ ಎದೆ ಮೇಲೆ ಗುಂಡು ತಗುಲಿಕ್ಕೆ ಯಾವಾಗೂ ಸಿದ್ಧಾಗಿರ್ತಾರೆ. ಅಂಥ ಜವಾನರಿಗೆ ಈ ಪಾಕಿಸ್ತಾನ ಅಂಥ ನಾಲಾಯಕ ದೇಶ, ಯಾವ ದೇಶದಲ್ಲಿ ಸೂಜಿ ಕೂಡ ನಿರ್ಮಾಣ ಆಗೋದಿಲ್ಲ. ಆ ದೇಶ ಒಂದು ತಪ್ಪು ದಾರಿದಿಂದ ಅಚಾನಕ್ಕಾಗಿ ಆತಂಕವಾದಿ ಘಟನೆಗಳ ಕೈಯಲ್ಲಿ ತಗೊಂಡು ನಮ್ಮ ಜವಾನರ ಮೇಲೆ ಹಲ್ಲೆ ಮಾಡುವಂಥ ಪಾಪಿ ಕೆಲಸ ಮಾಡಿದ್ದಾರೆ. ಅದರವ್ರಿಗೆ ಗೊತ್ತಿಲ್ಲ, ನಮ್ಮ ದೇಶ ಜವಾನರು ಯಾಳೆಕ ಶಹೀದ್ ಆಗ್ತಾರೆ, ಆಳೆಗೆ ನಮ್ಮ ದೇಶ ಜನರು ಕೂಡ
ಒಂದು ಶಕ್ತಿದಿಂದ ಮತ್ತೆ ಎದ್ದ ಆ ಜವಾನರಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸ ಮಾಡ್ತಾರೆ. ನಾ ವಿಶೇಷವಾಗಿ ಮೃಣಾಲಿನಿ ಫೌಂಡೇಶನ್ ಫೇಸ್ಬುಕ್ ಈ ಯುವಕರೇನು ಈ ಶ್ರದ್ಧಾಂಜಲಿ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ, ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಈ ಯುವಕರ ನಮ್ಮ ಜವಾನರಿಗೆ ಒಂದು ಶಕ್ತಿ ಕೊಡ್ತಾ ಇದ್ದಾರೆ. ಇವತ್ತು ಆ ಜವಾನರು ನಮಗೆ ಬಿಟ್ಟು ಹೋಗಿದ್ದಾರೆ, ಆದರೆ ಅವ್ರದ್ದು ಪ್ರೇರಣೆ ಅವರ ವಿಚಾರ ನಮ್ಮಂಥ ಎಲ್ಲ ಜನರಿಗೂ ಒಂದು ದಾರಿ ದೀಪ ಅಂತ ನಾವು ತಿಳ್ಕೊತೀವಿ. ವಿಟಿಯು ಯಾವುದೇ ಕಾರಣಕ್ಕೂ ವಿಭಜನೆಯಾಗುವುದಿಲ್ಲ, ಯಾವುದೇ ಪ್ರತಿಭಟನೆ ಮಾಡುವುದು ಬೇಡ ಎಂದು ಅರಣ್ಯ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಸ್ಮಾರ್ಟ್ ಸಿಟಿ ಯೋಜನೆಯಡಿ ಬೆಳಗಾವಿ ನಗರದ ಸಿಬಿಟಿ ಬಸ್ ನಿಲ್ದಾಣದ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಬೆಳಗಾವಿ ದಕ್ಷಿಣ ಮತ್ತು ಉತ್ತರ ಮತಕ್ಷೇತ್ರಗಳಲ್ಲಿ ಸ್ಮಾರ್ಟ್ ಸಿಟಿ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ದೇವೆ, ಹಂತ ಹಂತವಾಗಿ ಕಾಮಗಾರಿಗಳನ್ನು ಪೂರ್ಣಗೊಳಿಸುತ್ತೇವೆ ಎಂದರು. ವಿಡಿಯೋ ಸ್ಥಳಾಂತರವಾಗುವುದಿಲ್ಲ, ಸಿಎಂ ಕುಮಾರಸ್ವಾಮಿ ಹಾಸನದಲ್ಲಿ ಹೇಳಿದ್ದಾರೆ. ಸಾರ್ವಜನಿಕರು ಪ್ರತಿಭಟನೆ ಮಾಡುವುದು ಸೂಕ್ತವಲ್ಲ ಎಂದ ಅವರು, ವಿಡಿಯುವಲ್ಲಿ ಅವ್ಯವಹಾರವಾಗಿರಬಹುದು, ರಾಜ್ಯಪಾಲರು ಜಗನ್ನಾಥ್ ರೆಡ್ಡಿ ಅವರನ್ನು ಅಮಾತು ಮಾಡಿರಬಹುದು, ಈ ಕುರಿತು ನನಗೆ ಮಾಹಿತಿ ಇಲ್ಲ ಎಂದರು. ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದೀವಿ ಆಗೋಲ್ಲ ಅಂತ, ಇನ್ನ ಹತ್ರ ನಾವು ಮನವಿ ಮಾಡೋದಂದೇ ಅದರಲ್ಲಿ ಯಾವುದೇ ಪ್ರತಿಭಟನೆ ಧರಣಿ ಮಾಡೋದು ಅವಶ್ಯಕತೆ ಇಲ್ಲ. ಯಾಕಂದರೆ ಈಗಾಗಲೇ ಸ್ಪಷ್ಟವಾಗಿ ಸಿ ಎಂ ಅವರು ಕೂಡ ಇವತ್ತೇ ಸ್ಟೇಟ್ಮೆಂಟ್ ಹಾಸನದಿಂದ ಬಂದಿದೆ, ನಾವು ಕೂಡ ಹೇಳಿದ್ದೀವಿ, ಅಭಯ್ ಅವರು ಹೇಳಿದ್ದಾರೆ, ಭಾಳಷ್ಟು ಜನ ಶಾಸಕರು ಹೋಗಿ ಭೇಟಿಯಾಗಿದ್ದೀವಿ, ಎಲ್ಲರೂ ಕೂಡ ಹೇಳಿದ್ದಾರೆ ಅವರು ಯಾವುದೇ ಕಾರಣಕ್ಕಾಗಿ ವಿಟಿ ವಿಭಜನೆ ಮಾಡೋದಿಲ್ಲ ಅಂತ. ಸೊ ಹೀಗಾಗಿ ಸ್ಟ್ರೈಕ್ ಮಾಡೋದು ಸರಿಯಲ್ಲ, ಯಾಕಂದರೆ ಈಗಾಗಲೇ ಅವ್ರು ನಮಗೆ ಮಾತು ಕೊಟ್ಟಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಸೊ ಅವ್ರ ಸ್ಟ್ರೈಕನ್ನು ಹಿಂತಕ್ಕಂತ ಮನವಿ ಮಾಡ್ತೀವಿ. ಪ್ರಾಥಮಿಕ ಶಾಲಾ ಶಿಕ್ಷಕರ ವರ್ಗಾವಣೆ, ಬಡ್ತಿ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಬೆಳಗಾವಿ ಜಿಲ್ಲಾ ಘಟಕದ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಇಂದು ಬೆಳಗಾವಿಯ ಕನ್ನಡ ಸಾಹಿತ್ಯ ಭವನದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನೆ ನಡೆಸಿ ಬಡ್ತಿ ವರ್ಗಾವಣೆ, ನೂತನ ಪಿಂಚಣಿ ಯೋಜನೆ, 6ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಮುಖ್ಯ ಗುರುಗಳಿಗೆ ಮತ್ತು ಬಡ್ತಿ ಹೊಂದಿದವರಿಗೆ 25 ವರ್ಷಗಳ ಕಾಲಮಿತಿ ವೇತನ ಬಡ್ತಿಗಳನ್ನು ನೀಡಬೇಕೆಂಬ ಬೇಡಿಕೆಗಳನ್ನು ಸೇರಿದಂತೆ ಪ್ರಮುಖ 6 ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಪ್ರತಿಭಟಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಬೆಳಗಾವಿ ಜಿಲ್ಲಾ ಘಟಕದ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಜಯಕುಮಾರ್ ಹೆಬ್ಬಳಿ ಮಾತನಾಡಿ, ಶಾಲಾ ಶಿಕ್ಷಕರ ಪ್ರಮುಖ 6 ಬೇಡಿಕೆಗಳನ್ನು ಕೂಡಲೇ ರಾಜ್ಯ ಸರ್ಕಾರವು ಗಮನಕ್ಕೆ ತೆಗೆದುಕೊಂಡು ಈಡೇರಿಸಬೇಕು. ಕಳೆದ 3 ವರ್ಷಗಳಿಂದ ಶಿಕ್ಷಕರ ವರ್ಗಾವಣೆ ನಡೆಯದಿರುವುದರಿಂದ ವರ್ಗಾವಣೆ ಬಯಸುತ್ತಿರುವ ಶಿಕ್ಷಕರಿಗೆ ತೊಂದರೆಯಾಗುತ್ತಿದೆ, ಆದ್ದರಿಂದ ವರ್ಗಾವಣೆ ನೀಡಬೇಕು ಮತ್ತು ಪವಿತ್ರ ಪ್ರಕರಣ ನೆಪದಲ್ಲಿ ತಡೆ ಹಿಡಿದ ಬಡ್ತಿಗಳನ್ನು, ಕನಿಷ್ಠ ಷರತ್ತು ಬದ್ಧ ಬಡ್ತಿಗಳನ್ನಾದರೂ ನೀಡಬೇಕೆಂದು ಒತ್ತಾಯಿಸಿದರು. ಶಿಕ್ಷಕರ ವರ್ಗಾವಣೆಯನ್ನು 3 ವರ್ಷದವರೆಗೆ ಮುಂದೂಡುತ್ತಾ ಬಂದಿದ್ದು, ತಕ್ಷಣದಲ್ಲಿ ಶಿಕ್ಷಕರ ವರ್ಗಾವಣೆಯನ್ನು ಪ್ರಾರಂಭಿಸಬೇಕು. ಅದರ ಜೊತೆಯಲ್ಲಿ ಪ್ರಾಥಮಿಕ ಶಾಲೆಯಲ್ಲೇ ಪದವೀಧರ ಶಿಕ್ಷಕರು ಇರುವುದರಿಂದ ತಕ್ಷಣ ಅವರನ್ನು ಬಡ್ತಿ ನೀಡುವುದು ಹಾಗೂ NPS ನಾನ್ ಪೆನ್ಷನ್ ಸ್ಕೀಮ್ ಏನು, ನ್ಯೂ ಪೆನ್ಷನ್ ಸ್ಕೀಮ್ ಏನಿದೆ ಅದನ್ನು ರದ್ದು ಮಾಡಿ ಹಳೆಯ ಪಿಂಚಣಿಗೆ ಆ NPS ನೌಕರನ OPSಗೆ ತರಬೇಕಾಗಿ, ಹಾಗೂ ಪದೋನ್ನತಿ ಹೊಂದಿದಂಥ ಪ್ರಧಾನ ಗುರುಗಳಿಗೆ ವಿಶೇಷ ವೇತನ ಬಡ್ತಿಗಳನ್ನು, ಕಾಲಮಿತ ಬಡ್ತಿಗಳನ್ನು ನೀಡಬೇಕನ್ನುವನ್ನು ಒತ್ತಾಯಿಸಿ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ರಾಜ್ಯ ಘಟಕದಿಂದ ಹಿಡಿದು ಜಿಲ್ಲಾ ಘಟಕದವರೆಗೆ ಇಡೀ ರಾಜ್ಯಾದ್ಯಂತ ಇವತ್ತು 1 ದಿನದ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು, ಅದಕ್ಕಾಗಿ ಸರ್ಕಾರ ಈ ನಮ್ಮ ನೇತೃತ್ವ ಈ ರ್ಯಾಲಿಯನ್ನು ಗಮನಿಸಿ ತಕ್ಷಣ ಪರಿಹಾರವನ್ನು ನೀಡದಿದ್ದಲ್ಲಿ 3ನೇ ತಾರೀಕಿನಂದು ಅನಿರ್ದಿಷ್ಟ ಮುಷ್ಕರಕ್ಕೆ ಕರೆಯನ್ನು ನೀಡುತ್ತದೆ ರಾಜ್ಯ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ. ಈ ಸಂದರ್ಭದಲ್ಲಿ KA ನಿರ್ವಾಣಿ, MG ಪಾಟೀಲ್, MF ಜಗಾತಿ, SP ಬೆಳವಡಿ, BM ಎಳ್ಳೂರ್, KI ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಈಗ ಒಂದು ಚಿಕ್ಕ ವಿರಾಮ, ವಿರಾಮದ ನಂತರ ಮತ್ತೆ ನ್ಯೂಸ್ ಮುಂದುವರಿಯುತ್ತೆ. ಸ್ತ್ರೀ ಪುರುಷ ವಶೀಕರಣ, ಪ್ರೇಮ ವಿಚಾರ, ಅತ್ತೆ ಸೊಸೆ ಕಲಹ, ಸಾಲಬಾಧೆ, ಕೋರ್ಟ್ ಕಚೇರಿ, ಸತಿಪತಿ ಕಲಹ, ವ್ಯಾಪಾರ, ಆಸ್ತಿ ವಿಚಾರ, ಲೈಂಗಿಕ ಸಮಸ್ಯೆ, ಡೈವೋರ್ಸ್ ಪ್ರಾಬ್ಲಮ್, ವಿದೇಶ ಪ್ರಯಾಣ, ಇನ್ನಿತರ ಯಾವುದೇ ಕಠಿಣ ಸಮಸ್ಯೆಗಳಿಗೆ 600 ವರ್ಷಗಳ ಪುರಾತನ ತಾಳೆ ಗ್ರಂಥಗಳಿಂದ ಹಾಗೂ ದಕ್ಷಿಣ ಕನ್ನಡದ ಪದ್ಧತಿಯಿಂದ ಅನ್ನಪೂರ್ಣೇಶ್ವರಿ ದೇವಿ, ಶ್ರೀ ಭದ್ರಕಾಳಿ ಪೂಜಾ ಶಕ್ತಿ ಹಾಗೂ ಕಟೀಲದುರ್ಗಾ ಪರಮೇಶ್ವರಿ ದೈವಾನುಗ್ರಹದಿಂದ ಕೇವಲ 5 ದಿನಗಳಲ್ಲಿ %100-101% ಪರಿಹಾರ ಮಾಡಿಕೊಡುತ್ತಾರೆ. ಯುವರ್ ಎನಿ ಪ್ರಾಬ್ಲಮ್ ಸೊಲ್ಯೂಷನ್ ಇನ್ 5 ಡೇಸ್. ವಿಶೇಷ ಸೂಚನೆ: ಮದುವೆ, ಸಂತಾನ, ವಶೀಕರಣ, ಮಾಟಾಮಂತ್ರ.
ಲಕ್ಷಾಂತರ ಸಮಸ್ಯೆಗಳಿಗೆ ಸುದರ್ಶನ ಚಕ್ರವನ್ನು ಪೂಜಿಸಿ ಸಿದ್ಧಿಸಿಕೊಡುತ್ತಾರೆ. ಇವರು ಕೊಟ್ಟ ಪರಿಹಾರ ಇವರಿಗಿಂತ ಮೊದಲು ಬೇರೆ ಯಾರೇ ಮಾಡಿಕೊಟ್ಟಲ್ಲಿ ಸೂಕ್ತ ಬಹುಮಾನ ಕೊಡಲಾಗುವುದು. ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗದಿದ್ದರೆ ನಿಮ್ಮ ಹಣವನ್ನು ವಾಪಸ್ ನೀಡಲಾಗುವುದು. ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ಕ್ಷೇತ್ರ ಮಹಿಮೆಯಿಂದ ನಿಮ್ಮ ಸಮಸ್ಯೆಗಳಿಗೆ ಕೇವಲ 5 ದಿನಗಳಲ್ಲಿ ಶಾಶ್ವತ ಪರಿಹಾರ ತಿಳಿಯಲು ಇಂದೇ ಕರೆ ಮಾಡಿ. ಸಾಚಿ ಟಿವಿ ಪ್ರಸ್ತುತ ಪಡಿಸುತ್ತಿದೆ ಮೆಗಾ ಟ್ಯಾಲೆಂಟ್ ಶೋ. ವೇದಿಕೆ ನಮ್ಮದು, ಪ್ರತಿಭೆ ನಿಮ್ಮದು. ಪ್ರಪ್ರಥಮ ಬಾರಿಗೆ ಶಾಲಾ ಮಕ್ಕಳಿಗಾಗಿ ಮೆಗಾ ಟ್ಯಾಲೆಂಟ್ ಶೋ ಅತಿ ಶೀಘ್ರದಲ್ಲಿ ಬರಲಿದೆ. ಕರ್ನಾಟಕದ ಅಕ್ಕರೆಯ ಚಾನೆಲ್ ನಿಮ್ಮ ನೆಚ್ಚಿನ ಸಾಚಿ ಟಿವಿಯಲ್ಲಿ ಮಕ್ಕಳಲ್ಲಿ ನೃತ್ಯ, ಗಾಯನ, ನಾಟಕ, ಸಂಗೀತ ಮತ್ತು ನಟನೆಯಂತಹ ಪ್ರತಿಭೆಗಳು ತಮ್ಮಲ್ಲಿ ಅಡಗಿದ್ದರೆ ಇದು ನಿಮಗೆ ಸುವರ್ಣಾವಕಾಶ. 6-16 ವಯಸ್ಸಿನ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನನ್ನ ಹೆಸರು ರೇವತಿ ರಾಜು ಪೂಜೇರಿ. ನಾನು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಓದುತ್ತಿದ್ದೇನೆ 7ನೇ ತರಗತಿಯಲ್ಲಿ. ನಾನು ಸಚಿ ಟಿವಿ ಮಾಡುತ್ತಿರುವ ಡ್ಯಾನ್ಸಿಂಗ್, ಆಕ್ಟಿಂಗ್, ಸಿಂಗಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದೇನೆ. ಸೊ ಆಲ್ ದ ಬೆಸ್ಟ್ ಸಚಿ ಟಿವಿ. ನನ್ನ ಹೆಸರು ವಿದ್ಯಾ ಶಿವಪ್ಪ ಮಜಾಳ. ನಾನು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಬಯಸಿದ್ದು ಅಲ್ಲಿ 7ನೇ ತರಗತಿಯಲ್ಲಿ ನಾನು ಓದ್ತಾ ಇದ್ದೀನಿ. ನಾನು ಸಚಿ ಟಿವಿ ನಡೆಸ್ತಾ ಇರೋ ಕಾರ್ಯಕ್ರಮದಲ್ಲಿ ಸಿಂಗಿಂಗ್ ಕಾಂಪಿಟೇಷನಲ್ಲಿ ಭಾಗವಹಿಸುತ್ತೆ. ನನ್ನ ಹೆಸರು ಸುನೀತಾ ರಾಜಸ್ವರಾಜು. ನಾನು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ 9ನೇ ತರಗತಿ ಓದುತ್ತಿದ್ದೇನೆ. ಸಿಂಗಿಂಗ್, ಆಕ್ಟಿಂಗ್, ಡ್ಯಾನ್ಸಿಂಗ್ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಿದ್ದೇನೆ. ಆಲ್ ದ ಬೆಸ್ಟ್ ಫಸ್ಟ್. ಅಂಬಿಕಾ ದೇವಿ ಜ್ಯೋತಿಷ್ಯರು, ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರುಜಿ, ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಿರಲಿ, 100ಕ್ಕೆ 100ರಷ್ಟು ಶಾಶ್ವತವಾದ ಪರಿಹಾರ. ಕೇವಲ 1 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಕೊಳ್ಳೆಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ. ಇದಕ್ಕೆ ನಾನು ಪ್ರಮಾಣ ಮಾಡಿ ಹೇಳುವೆನು, ಕೇವಲ 1 ದಿನದಲ್ಲಿ ಶಾಶ್ವತವಾದ ಪರಿಹಾರವನ್ನ ಮಾಡಿಕೊಡುವರು. ಫೋನಿನ ಮೂಲಕವೇ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಓಂ ಶ್ರೀ ಇಟಗಿ ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಕೊಳ್ಳೆಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ. ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರುಜಿ. 9740779854 ಮತ್ತು 9945672852. ಶ್ರೀ ವಿಶ್ವನಾಥ ಸ್ವಾಮಿಯ ಆರಾಧಕರು ಪಂಡಿತ್ ಶುಕ್ಲಾಚಾರ್ಯ ಇವರು ಅಘೋರಿ ನಾಗಸಾಧು ಸಿದ್ಧಿ ಸಾಧಕರಿಂದ ಫೋನಿನ ಮೂಲಕ ಪರಿಹಾರ ತಿಳಿಸುತ್ತಾರೆ. ಸಾವಿಲ್ಲದ ಮನೆ ಇಲ್ಲ, ಸಮಸ್ಯೆ ಇಲ್ಲದ ವ್ಯಕ್ತಿ ಇಲ್ಲ. ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಿರಲಿ, ಪರಿಹಾರ ಸೂಚಿಸುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಸತಿಪತಿ ಒಂದಾಗಲು, ಸಂತಾನ ಸಮಸ್ಯೆ, ಜೀವನದಲ್ಲಿ ಜಿಗುಪ್ಸೆ, ಮದುವೆ ಯೋಗ, ಗ್ರಹಚಾರ ಪ್ರಯೋಗ, ವ್ಯವಸಾಯ, ಆಸ್ತಿ ಮಾರಾಟ, ಮನೆ ಕಟ್ಟುವ ಯೋಗ, ಎಷ್ಟೇ ಸಂಪತ್ತಿದ್ದರೂ ಅಶಾಂತಿ, ಪ್ರೀತಿಯಲ್ಲಿ ನಂಬಿ ಮೋಸ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಸ್ತ್ರೀ ಪುರುಷ ವಶೀಕರಣ, ಮಾಟ ಮಂತ್ರ, ಶತ್ರು ಬಾಧೆ, ಅಣ್ಣ
ತಮ್ಮಂದಿರ ಕಲಹ ಇನ್ನು ಮುಂತಾದ ಸಮಸ್ಯೆಗಳಿಗೆ ಶ್ರೀ ದುರ್ಗಾದೇವಿಯ ಅನುಗ್ರಹದಿಂದ ಕೇವಲ 3 ದಿನಗಳಲ್ಲಿ 100ಕ್ಕೆ 100ರಷ್ಟು ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ, ಇವರು ಕೊಟ್ಟ ಪರಿಹಾರ ಇವರಿಗಿಂತ ಮೊದಲು ಬೇರೆ ಯಾರೇ ಮಾಡಿಕೊಟ್ಟಲ್ಲಿ ಅವರಿಗೆ ಸೂಕ್ತ ಬಹುಮಾನ ಕೊಡಲಾಗುವುದು. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನು ಬದಲಿಸಬಲ್ಲದು. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ನಿಮ್ಮ ಕೆಲಸ ಆಗದಿದ್ದಲ್ಲಿ ಹಣ ವಾಪಸ್ ನೀಡಲಾಗುವುದು. ಮೊಬೈಲ್ ಸಂಖ್ಯೆ 9538755067. ವಿರಾಮದ ನಂತರ ಮತ್ತೊಮ್ಮೆ ಸಾಕ್ಷಿ ನ್ಯೂಸ್ಗೆ ಸ್ವಾಗತ. ಚಿಕ್ಕೋಡಿಯಲ್ಲಿ ಸಾರ್ವಜನಿಕವಾಗಿ ಮಾದಕ ವಸ್ತುಗಳನ್ನ ಮಾರಾಟ ಮಾಡುತ್ತಿದ್ದ 4ವರಿಗೆ ಚಿಕ್ಕೋಡಿ ಪೊಲೀಸರು ಬಲೆ ಬೀಸಿದ್ದು ಪ್ರತ್ಯೇಕ ಪ್ರಕರಣದಡಿ ಬಂಧಿಸಿ ಸೆರೆಮನೆಗೆ ದೂಡಿದ್ದಾರೆ. ಚಿಕ್ಕೋಡಿ ಹೊರವಲಯದಲ್ಲಿ ಅಕ್ರಮವಾಗಿ ಅಫೀಮು ಮಾರಾಟ ಮಾಡುತ್ತಿದ್ದ ದುಷ್ಕರ್ಮಿಗಳನ್ನು ಚಿಕ್ಕೋಡಿ ಪೊಲೀಸರು ಬಂಧಿಸಿದ್ದಾರೆ. ಬೊರ್ಗಾಂ ಗ್ರಾಮದ ರಾಜೇಂದ್ರ ಶರ್ಮಾ, ರಬಕವಿಯ ಮಹದೇವ್ ಮುತ್ತಪ್ಪ ಹೊಸೂರ್ ಹಾಗೂ ಇಂಚಲ ಕರಂಜಿಯ ಭೀಮರಾವ್ ಚೌಧರಿ ಎಂಬುವರನ್ನ ಬಂಧಿಸಿದ್ದು 15,000 ನಗದು ವಾಹನ ಹಾಗೂ ಅಫೀಮು ವಶಪಡಿಸಿಕೊಂಡಿದ್ದಾರೆ. ಚಿಕ್ಕೋಡಿ ತಾಲೂಕಿನ ಕೆಂಚರಟ್ಟಿ ಗ್ರಾಮದ ನಿವಾಸಿ ವಿನೋದ್ ರಾಮಚಂದ್ರ ಕರ್ಗಾವೆ ಎಂಬಾತ ತನ್ನ ಹೊಲದಲ್ಲಿ ಗಾಂಜಾ ಬೆಳೆದು ಮಾರಾಟ ಮಾಡುತ್ತಿದ್ದ ಹಿನ್ನೆಲೆಯಲ್ಲಿ ಪೊಲೀಸರು ಬಂಧಿಸಿದ್ದು ಅಪಾರ ಪ್ರಮಾಣದ ಗಾಂಜಾ ವಶಪಡಿಸಿಕೊಂಡಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಚಿಕ್ಕೋಡಿ ಠಾಣೆಯಲ್ಲಿ ಪ್ರತ್ಯೇಕ ಪ್ರಕರಣ ದಾಖಲಾಗಿದೆ. ಬೆಳಗಾವಿಯ ಕಾಕ್ತಿ ವೆಸ್ಟ್ನಲ್ಲಿರುವ ಕಟ್ಟಡಕ್ಕೆ ಗ್ಯಾಸ್ ಸ್ಫೋಟಗೊಂಡು ಬೆಚ್ಚಿ ಬೀಳಿಸುವಂತ ಅಗ್ನಿ ಅವಘಡ ಸಂಭವಿಸಿದೆ. ಬೆಳಗಾವಿ ನಗರದ ಕಾಕ್ತಿ ವೆಸ್ಟ್ ಮುಖ್ಯ ರಸ್ತೆಯಲ್ಲಿ ಶುಕ್ರವಾರ ಸಂಜೆ ಬೃಹತ್ ಕಟ್ಟಡಕ್ಕೆ ಆಕಸ್ಮಿಕ ಗ್ಯಾಸ್ ಸ್ಫೋಟಗೊಂಡು ಭಾರೀ ಅನಾಹುತ ಉಂಟಾಗಿದ್ದು ಅಪಾರ ಪ್ರಮಾಣದ ಹಾನಿ ಉಂಟಾಗಿದೆ. ಸ್ಫೋಟಗೊಂಡ ನಂತರ ದಟ್ಟ ಹೊಗೆ ಆವರಿಸಿದ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಯವರಿಂದ ಬೆಂಕಿ ನಂದಿಸುವ ಕಾರ್ಯ ನಡೆಸಿದರು. ಸ್ಥಳಕ್ಕೆ ಬೆಳಗಾವಿ ಆಯುಕ್ತ ಡಿಸಿ ರಾಜಪ್ಪ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಘಟನೆಯಲ್ಲಿ ಗಾಯಗೊಂಡವರಿಗೆ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ತುರ್ತು ಚಿಕಿತ್ಸೆ ಘಟಕದಲ್ಲಿ ಚಿಕಿತ್ಸೆ ಪಡೆಯುವ ರೋಗಿಗಳಿಗೆ ಇಡಬ್ಲ್ಯೂಎಸ್ ಚಿಕಿತ್ಸೆ ನೀಡುವುದರ ಬಗ್ಗೆ ಫೆಬ್ರವರಿ 19ರಂದು ಬೆಳಗಾವಿ ಜಿಲ್ಲೆಯ ವೈದ್ಯರಿಗೆ ತರಬೇತಿ ನೀಡಲಾಗುತ್ತದೆ ಎಂದು ಡಾಕ್ಟರ್ ರವಿ ಪಾಟೀಲ್ ತಿಳಿಸಿದರು. ಇಂದು ಬೆಳಗಾವಿಯ ಕನ್ನಡ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತುರ್ತು ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುವ ರೋಗಿಗಳಿಗೆ ಅರ್ಲಿ ವಾರ್ನಿಂಗ್ ಸ್ಕೋರ್ ಚಿಕಿತ್ಸೆಯನ್ನು ಪ್ರಾರಂಭಿಸಲಾಗಿದ್ದು ಇದರ ಬಗ್ಗೆ ಬೆಳಗಾವಿ ಜಿಲ್ಲೆಯಲ್ಲಿರುವ ವೈದ್ಯರಿಗೆ ಫೆಬ್ರವರಿ 19ರಂದು ಮ್ಯಾಂಚೆಸ್ಟರ್ ಯೂನಿವರ್ಸಿಟಿಯ 3 ಜನ ವೈದ್ಯರು ತರಬೇತಿ ನೀಡಲಿದ್ದಾರೆ ಎಂದರು. ICUದಲ್ಲಿದ್ದ ಪೇಷಂಟ್ಗಳನ್ನು ನಾವು ಜನರಲ್ ಆಗಿ ನೋಡ್ತಾ ಹೋದರೆ ಪೇಷಂಟ್ ಕೇರ್ ಆಗಲ್ಲ ಅಂಥೇಳಿ ರಾಯಲ್ ಕಾಲೇಜ್ ಆಫ್ ಫಿಸಿಷಿಯನ್ಸ್ ಅಂತೇಳಿ ಲಂಡನ್ನಲ್ಲಿ ಅವರು ಒಂದು ಹೊಸ ಸಿಸ್ಟಮ್ ಕಂಡುಹಿಡಿದಿದ್ದಾರೆ. ಆ ಸಿಸ್ಟಮಲ್ಲಿ ಪೇಷಂಟ್ದ BP, ಪಲ್ಸ್, ಸ್ಯಾಚುರೇಷನ್, ಆಮೇಲೆ ಕಾನ್ಷಿಯಸ್ ಲೆವೆಲ್ನೆಲ್ಲ ಸ್ಟಡಿ ಮಾಡಿ ಪೇಷಂಟ್ಗಳನ್ನ 3 ಕ್ಯಾಟಗರೈಸ್ ಆಗಿ ಮಾಡ್ತೀವಿ. ಆ ಕ್ಯಾಟಗರಿಯಲ್ಲಿ ಗ್ರೀನ್ ಕ್ಯಾಟಗರಿಯಲ್ಲಿ ಬರೋರಿಗೆ ನರ್ಸ್ಗಳು ನೋಡ್ತಾ ಇರ್ತಾರೆ, ಫಿಸಿಷಿಯನ್ ನೋಡ್ತಾ ಇರ್ತಾರೆ. ಬಟ್ ರೆಡ್ ಕ್ಯಾಟಗರಿಯಲ್ಲಿ ಬರೋ ಜನರಿಗೆ ಅವ್ರು ಹೈ ರಿಸ್ಕ್ ಅಂತೇಳಿ ಅಲೋಕೇಟ್ ಮಾಡಿ ಅವ್ರನ್ನ ಪ್ರತಿ ಗಂಟೆ ಫಿಸಿಷಿಯನ್ಸು ಮತ್ತು ಇಂಟೆನ್ಸಿವಿಸ್ಟು ಅಬ್ಸರ್ವ್ ಮಾಡೋದ್ರಿಂದ ಅಥವಾ ಟ್ರೀಟ್ಮೆಂಟ್ ಕೊಡೋದ್ರಿಂದ ಜನರಿಗೆ ಆಗುವ ಜೀವಹಾನಿ ಕಡಿಮೆ ಆಗುತ್ತೆ. ಅದಕ್ಕೆ ವರ್ಲ್ಡ್ ವೈಡ್ ಇದು ಎಕ್ಸೆಪ್ಟೆಡ್ ಪ್ರೋಟೋಕಾಲ್ ಆಗಿರೋದ್ರಿಂದ ಇದನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕಂಥೇಳಿ ನಾವು 19ನೇ ತಾರೀಕು ಬೆಳಗ್ಗೆ IIMA ಹಾಲ್ನಲ್ಲಿ ಮ್ಯಾಂಚೆಸ್ಟರ್ ಯೂನಿವರ್ಸಿಟಿಯ 3 ತಜ್ಞರನ್ನು ಕರೆಸಿ CME ಮಾಡ್ತಾ ಇದ್ದೀವಿ. ಅದಕ್ಕೆ ಜನರು ಇದ್ರ ಡಾಕ್ಟರ್ಸು ಮತ್ತು ನರ್ಸಸ್ ಇದರ ಲಾಭವನ್ನು ಪಡಿಬೇಕಂತೇಳಿ ನಾನು ಕೇಳ್ಕೊತೀನಿ. ಈ ಸಂದರ್ಭದಲ್ಲಿ ಡಾಕ್ಟರ್ ದಿನೇಶ್ ಪಡಗೇರ್, ಸಂತೋಷ್ ಸರ್ವನ್, ಬಸವರಾಜ್ ರೊಟ್ಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬೆಳಗಾವಿಯಲ್ಲಿ ಸಾರ್ವಜನಿಕರಿಂದ ಹಾಗೂ ಪೊಲೀಸ್ ಆಯುಕ್ತರಾದ DC ರಾಜಪ್ಪ ಮತ್ತು ಕರವೇ ಯುವ ಘಟಕದ ಜಿಲ್ಲಾಧ್ಯಕ್ಷ ದೀಪಾ ಗುಡನಟ್ಟಿ ಅವರು ವೀರ ಯೋಧರಿಗೆ ನಮನ ಸಲ್ಲಿಸಿದರು. ಬೆಳಗಾವಿಯ ಚನ್ನಮ್ಮ ವೃತ್ತದಲ್ಲಿ ಶುಕ್ರವಾರ ಸಂಜೆದಂದು ನಗರದ ಜನರಿಂದ ಯೋಧರಿಗೆ ನಮನ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ದೀಪಾ ಗುಡಗ್ನಟ್ಟಿ, ನಮ್ಮನ್ನ ಕಾಯುವ ಸೈನಿಕರ ಮೇಲೆ ನನ್ನ ಹೇಡಿಗಳ ಹಾಗೆ ಬಂದು 42 ವೀರ ಸೈನಿಕರ ಜೀವವನ್ನು ಬಲಿ ಪಡೆದು ಹೋಗಿರುವ ಪಾಕಿಸ್ತಾನದ ಉಗ್ರ ದಾಳಿಕೋರರನ್ನು ನಮ್ಮ ಇಡೀ ದೇಶವೇ ಖಂಡಿಸುತ್ತದೆ. ಈ ಒಂದು ದಿನ ಇಡೀ ದೇಶಕ್ಕೆ ಕರಾಳ ದಿನ. ಇಂತಹ ದುರಂತ ಇಡೀ ದೇಶದಲ್ಲಿ ಆಗಿರಲಿಲ್ಲ. ನಮ್ಮ ಏಡಿಗೆ ಸಹಿಸಲಾರದೆ ಪಕ್ಕದ ದೇಶದ ಒಂದು ಸಂಘಟನೆಯ ಉಗ್ರರಿಂದ ಇಂತಹ ಕೃತ್ಯ ನಡೆದಿದೆ. ಇದನ್ನು ಗಂಭೀರವಾಗಿ ಪರಿಗಣಿಸಿ ಕೇಂದ್ರ ಸರ್ಕಾರ ತಕ್ಷಣ ಇದಕ್ಕೆಲ್ಲ ಉತ್ತರ ನೀಡಬೇಕು ಮತ್ತು ಎಲ್ಲ ಮರಣ ಹೊಂದಿದ ಕುಟುಂಬಕ್ಕೆ ಪರಿಹಾರ ನೀಡಬೇಕು. ಆ ಸೈನಿಕರ ಕುಟುಂಬಕ್ಕೆ ಭಾರತಾಂಬೆ ದುಃಖ ಸಹಿಸುವ ಶಕ್ತಿ ನೀಡಲಿ. ಈ ಉಗ್ರಗಾಮಿಗಳಿಗೆ ನಮ್ಮ ಸರ್ಕಾರ ಅಂತ್ಯ ಹಾಡಬೇಕು ಎಂದು ಹೇಳಿ ಜೈ ಭಾರತ್ ಜೈ ಸೈನಿಕ್ ಎಂದು ಜೈಕಾರ ಕೂಗಿದ್ರು. ನಮ್ಮನ್ನೆಲ್ಲ ಕಾಯುವಂತಹ ಸೈನಿಕರನ್ನ ಒಂದು ರಣಹೇಡಿ ತರವಾಗಿ ಬಂದು ನಮ್ಮ 42 ಯೋಧರಕ್ಕಿಂತನೂ ಹೆಚ್ಚು ಜೀವವನ್ನು ತೆಗೆದುಕೊಂಡು ಹೋಗಿರುವಂಥ ಪಾಕಿಸ್ತಾನದ ಉಗ್ರ ಸಂಘಟನೆಯನ್ನು ಇವತ್ತು ಇಡೀ ಭಾರತ ದೇಶವೇ ಖಂಡಿಸ್ತಾ ಇದೆ. ಇವತ್ತಿನ ದಿವಸ ಇಡೀ ಭಾರತ ದೇಶಕ್ಕೇ
ಕರಾಳ ದಿನ ಅಂದರೂ ತಪ್ಪಾಗೋಕ್ಕಿಲ್ಲ. ನಮ್ಮನ್ನು ನಮ್ಮ ಬೆಳವಣಿಗೆ ಸಹಿಸಲಾರದೆ ನೋಡದೆ ಪಕ್ಕದ ದೇಶದ ಒಂದು ಸಂಘಟನೆ ವತಿಯಿಂದ ಇಂಥ ಕೃತ್ಯ ಆಗಿದೆ. ಅದಕ್ಕೆ ಇದನ್ನು ಭಾರಿ ಗಂಭೀರವಾಗಿ ಕೇಂದ್ರ ಸರ್ಕಾರ ಪರಿಗಣಿಸ್ಬೇಕು. ಇದಕ್ಕೆ ತಕ್ಷಣವೇ ಪ್ರತ್ಯುತ್ತರನೂ ಸಹ ನಾವು ಕೊಡಬೇಕು. ಉತ್ಪಾದನೆಯನ್ನು ದಫನ ಮಾಡುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರಗಳು ಮಾಡಬೇಕಾಗಿದೆ. ಇದಕ್ಕೊಂದು ಶಾಶ್ವತವಾದಂಥ ಅಂತ್ಯ ಹಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಒಂದು ಒಳ್ಳೆಯ ದೃಢವಾದಂಥ ದೊಡ್ಡ ಒಂದು ಹೆಜ್ಜೆಯನ್ನು ಹಾಕಬೇಕು. ಅದರ ಜೊತೆ ಏನು ನಮ್ಮ ಈ ಯೋಧರ ತೆಗೆದುಕೊಂಡ ವೀರ ಮರಣ ಹೊಂದಿರುವಂಥ ಯೋಧರ ಕುಟುಂಬಕ್ಕೆ ಆ ತಾಯಿ ಭಾರತಂಬೆ ದುಃಖವನ್ನು ನೀಗಿಸುವಂಥ ಶಕ್ತಿಯನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಜೈ ಭಾರತ್ ಜೈ ಸೈನಿಕ್ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಪುಲ್ವಾಮಾದಲ್ಲಿ ನಡೆದ ಭೀಕರ ಉಗ್ರರ ದಾಳಿಯನ್ನು ಖಂಡಿಸಿ ಕನ್ನಡ ಪರ ಸಂಘಟನೆಗಳು ಫೆಬ್ರವರಿ 18ಕ್ಕೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿವೆ ಎಂದು ಇವತ್ತು ಕನ್ನಡ ಸಂಘಟನೆಗಳ ಒಕ್ಕೂಟದ ಮುಖ್ಯಸ್ಥ ವಾಟಾಳ್ ನಾಗರಾಜ್ ತಿಳಿಸಿದ್ದಾರೆ. ಇಂದು ಬೆಂಗಳೂರಿನಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಫೆಬ್ರವರಿ 19ರಂದು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ 12 ಗಂಟೆಗಳ ಬಂದ್ ಆಚರಿಸುವಂತೆ ವಿವಿಧ ಸಂಘಟನೆಗಳು ಕರೆ ನೀಡಿದ್ದು, ಬಂದ್ಗೆ ವಿವಿಧ ಕನ್ನಡ ಪರ ಸಂಘಟನೆಗಳ ಜೊತೆಗೆ ಕೆಎಸ್ಆರ್ಟಿಸಿಯ ಕಾರ್ಮಿಕ ಸಂಘಟನೆ ಕೂಡ ಬೆಂಬಲ ನೀಡಿದೆ. ಅಂದು ಬೆಳಗ್ಗೆ 10ಗಂಟೆಗೆ ಟೌನ್ಹಾಲ್ನಿಂದ ಫ್ರೀಡಂ ಪಾರ್ಕ್ವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಲಾಗುವುದು. ಹೋಟೆಲ್, ಖಾಸಗಿ ಬಸ್ಗಳು, ಶಿಕ್ಷಣ ಸಂಸ್ಥೆಗಳು, ಪೆಟ್ರೋಲ್ ಬಂಕ್ಗಳು, ಬಿಡಿಎ, ನಗರಸಭೆ, ಐಟಿಬಿಟಿ ಇತ್ಯಾದಿಗಳು ಮುಚ್ಚಬೇಕು. ಇಲ್ಲದಿದ್ದರೆ ಆಗುವ ಪರಿಣಾಮಕ್ಕೆ ತಾವು ಹೊಣೆಯಲ್ಲ ಎಂದು ಎಚ್ಚರಿಕೆ ನೀಡಿದರು. ಪುಲ್ವಾಮಾ ಯೋಧರ ಬಲಿದಾನಕ್ಕೆ ನೆರವಾಗಲು ಸಿದ್ಗಿ ತಾಲೂಕಿನ ಕೆರುಟ್ಗಿ ಗ್ರಾಮದ ಆರ್ಎಫ್ಎಸ್ಎ ಪ್ರೌಢಶಾಲೆ ವಿದ್ಯಾರ್ಥಿಗಳಿಂದ ಪರಿಹಾರ ನಿಧಿ ಸಂಗ್ರಹಣೆ ಮಾಡಲಾಯಿತು. ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಸಂಭವಿಸಿದ ಉಗ್ರರ ಅಟ್ಟಹಾಸಕ್ಕೆ ವೀರ ಮರಣವನ್ನಪ್ಪಿದ ಸೈನಿಕರ ಕುಟುಂಬಕ್ಕೆ ನೆರವಾಗಲು ಸಿಂದಗಿ ತಾಲೂಕಿನ ಕೆರುಟಗಿ ಗ್ರಾಮದ ಆರ್ಎಂಎಸ್ಎಸ್ ಪ್ರೌಢಶಾಲೆ ವಿದ್ಯಾರ್ಥಿಗಳಿಂದ ಪರಿಹಾರ ನಿಧಿ ಸಂಗ್ರಹಣೆ ಮಾಡಲಾಯಿತು. ವಿದ್ಯಾರ್ಥಿಗಳು ಗ್ರಾಮದಲ್ಲಿ ರ್ಯಾಲಿ ಮಾಡುವುದರ ಮೂಲಕ ಸಾರ್ವಜನಿಕರಿಂದ ಹಣ ಸಂಗ್ರಹಣೆ ಮಾಡಿ ಸೈನಿಕರ ಕುಟುಂಬದೊಂದಿಗೆ ನಾವಿದ್ದೇವೆ ಎಂದು ಪರೋಕ್ಷ ಸಂದೇಶ ಸಾರಿದರು. ಇದು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಾಕ್ಷಿ ನ್ಯೂಸ್. ಇದು ಜನರ ಮನದಾಳದ ಧ್ವನಿ.